ಸ್ನೇಹಿತರೆ ಎಲ್ಲರಿಗೂ ಶುಭ ಸಂಜೆ ಇಂದಿನ ಕಾರ್ಯಕ್ರಮ ಇಪ್ಪತ್ತೊಂದು ದಿವಸ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಏಳನೇ ಬ್ಯಾಚ್ ಇವತ್ತಿನ ಶುರು ಮಾಡ್ಕೊಂತ ಇದೆ ಇದನ್ನ ಪ್ರಾರಂಭಿಸ್ತಾ ಇದೆ ಸ್ನೇಹಿತರೆ ನಮ್ಗೆ ಎಲ್ಲರಿಗೂ ಮತ್ತೊಂದ್ಸರಿ ಹೃದಯ ನಮಸ್ಕಾರಗಳು ಈ ಕಾರ್ಯಕ್ರಮ ಪ್ರಾರಂಭಿಸ್ ಮುಂಚೆ ನಮ್ಮ ಗುರುಗಳಾದ ಬ್ರಹ್ಮಿಂಗ್ ಪತ್ರಿಜಿ ಅವ್ರಿಗೂ ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ ಬಾಬಾಜಿ ಅವ್ರಿಗೂ ಎಲ್ಲಾ ಮಾಸ್ಟರ್ಸ್ನು ಎಲ್ಲಾ ಹಾಸ್ಟೆಲ್ ಮಾಸ್ಟರ್ಸ್ನು ಪ್ರತ್ಯೇಕ ಆತ್ಮವದರು ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮ ಇಪ್ಪತ್ತೊಂದು ದಿವಸ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಏಳನೇ ಬ್ಯಾಚ್ ನಾವು ಪ್ರಾರಂಭಿಸ್ಕೊತಾ ಇದ್ವಿ ಅದ್ಭುತವಾದ ಈ ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದೀವಿ ಸೊ ಈ ಅದ್ಭುತವಾದ ಈ ಇಪ್ಪತ್ತೊಂದು ದಿವಸ ಕಾಲ ಪ್ರತಿಯೊಂದು ದಿವಸ ಆಧ್ಯಾತ್ಮಿಕ ಜ್ಞಾನ ಮತ್ತೆ ಆಳವಾದ ಧ್ಯಾನಾಭ್ಯಾಸ ಪ್ರತಿಯೊಂದು ಇಲ್ಲಿ ಅಳವಡಿಸ್ಕೊಂತೀವಿ ಮತ್ತೆ ಅದು ಒಂದೇ ಅಲ್ಲ ಪ್ರತಿ ಸಾಟರ್ಡೆ ಎವ್ರಿ ಸಾಟರ್ಡೆ ಅವತ್ತ ದಿನ ಸಮಗ್ರ ಜೀವನ ಶೈಲಿ ನಾವು ನಡ್ಸ್ಕೊತೀವಿ ಸಮಗ್ರ ಜೀವನ ಶೈಲಿಯಲ್ಲಿ ವಿಧ ವಿಧ ಸಮಗ್ರ ಆಹಾರ ವಿಧಾನಗಳು ಆರೋಗ್ಯ ವಿಧಾನಗಳು ಎಷ್ಟೋ ಮನೆ ಮದ್ದುಗಳು ಹಾಕುಬ್ರೆಜರು ಮತ್ತೆ ಮುದ್ರಾ ತರ್ಬಿಗಳು ಪ್ರತಿಯೊಂದು ನಾವು ಆವತ್ತು ದಿನ ಕಲಿಯೋಕ್ಕೆ ಅವಕಾಶ ಇದೆ ಜೊತೆಗೆ ಪ್ರತಿಯೊಂದು ಏರ್ಬೇಕಂದ್ರೆ ಇವತ್ ಇಪ್ಪತ್ತೊಂದು ದಿವಸ ಕಾಲ ಇಪ್ಪತ್ತೊಂದು ದಿವಸ ಕಾಲನ ಒಂದೊಂದು ದಿವಸ ಒಂದೊಂದು ಆಧ್ಯಾತ್ಮಿಕ ಜ್ಞಾನ ಅದ್ಭುತವಾದ ವಿಷಯಗಳು ಈ ಅದ್ಭುತವಾದ ವಿಷಯಗಳನ್ನ ನಾವು ತಿಳ್ಕೊಂಡು ನಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಸುಧಾರ ಸುಧಾರ ಮಾಡ್ಕೋಬೇಕು ಮತ್ತೆ ಅಭಿವೃದ್ಧಿ ಮಾಡ್ಕೋಬೇಕು ಅಲ್ವಾ ಸೊ ಇದೆಲ್ಲ ನಮ್ಮ ಸೊ ನಿಜವಾಗಿ ಒಂದು ಅದ್ಭುತವಾದ ಈ ಪ್ರಯಾಣವನ್ನು ಇವತ್ತಿಂದ ನಾವು ಪ್ರಾರಂಭಿಸ್ಕೊತಾ ಇದೀವಿ ಸೊ ತುಂಬಾ ಆನಂದವಾಗ್ತಾ ಇದೆ ಸೊ ನಾವೆಲ್ಲರೂ ಇಲ್ಲಿ ಭಾಗವಹಿಸ್ಕು ನಮ್ಗೆಲ್ಲರೂ ಮತ್ತೆ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಈಗ ಪ್ರಾರಂಭಿಸ್ಕೊಂಡ್ ಸ್ನೇಹಿತರೆ ಸೊ ಈ ಕಾರ್ಯಕ್ರಮ ಪ್ರತಿ ಒಂದು ಈಗ ಒಂಬತ್ತುವರೆಗೆ ಶುರು ಆಗತ್ತೆ ಒಂಬತ್ತುವರೆಯಿಂದ ಹತ್ತುವರೆ ಹತ್ತು ಮುಕ್ಕಾಲ್ವರೆಗೂ ಈ ಪರ ಈ ಕಾರ್ಯಕ್ರಮ ನಾವು ಕಂಟಿನ್ಯೂ ಮಾಡ್ಕೊತೀವಿ ಅಂದ್ರೆ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಮೊದಲನೇದಾಗಿ ಪ್ರತಿಯೊಂದು ದಿವಸ ಏನ್ ಮಾಡ್ತೀವಿ ನಲವತ್ತೈದು ನಿಮಿಷ ಹಲವಾರು ಧ್ಯಾನ ಅಭ್ಯಾಸ ಮಾಡ್ತೀವಿ ತದನಂತರ ಒಂದು ಮೂವತ್ತು ನಿಮಿಷ ಕಾಲ ಈ ಆಧ್ಯಾತ್ಮಿಕ ಜ್ಞಾನವನ್ನು ತೀರ್ಕೊತ ಪ್ರತಿ ಒಂದಿನ ಆದ್ರೆ ಇವತ್ತಿನ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಈಗಾಗಲೇ ಎಕ್ಸ್ಪೀರಿಯನ್ಸ್ ಅಂದ್ರೆ ಅಲೆ ಮಾಸ್ಟರ್ಸ್ ಅಲೆ ಸ್ನೇಹಿತರು ಆಲ್ರೆಡಿ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತೀರಿ ಅದಕ್ಕೋಸ್ಕರ ಹೊಸೊಬ್ರು ಇರ್ತಾರೆ ತುಂಬಾ ಹೊಸೊಬ್ರು ಇರ್ತಾರೆ ಯಾಕಂದ್ರೆ ಈ ಬ್ಯಾಚ್ ಎನ್ನುವುದು ಹೊಸ ಈಗ ಶುರುವಾಗಿದೆ ಇವತ್ತಿನಿಂದ ಅದಕ್ಕೋಸ್ಕರ ಹೊಸೊಬ್ರಕೋಸ್ಕರ ಖಂಡಿತವಾಗಿ ಮೊದಲನೇ ಈಗ ಆಧ್ಯಾತ್ಮಿಕ ಧ್ಯಾನ ತಿಳ್ಕೊಂಡು ಇವತ್ತಿನ ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ಧ್ಯಾನ ಸಸ್ಯಾಹಾರ ಮತ್ತೆ ಸ್ವ ಸಜ್ಜನ ಸಾಂಗತ್ಯ ಸ್ವಾಧ್ಯಾಯ ಈ ನಾಲ್ಕು ಅಂಶಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಲಂಕು ತಿಳ್ಕೊಂಡು ತದನಂತರ ನಾವು ಆಳವಾದ ಧ್ಯಾನ ಅಭ್ಯಾಸ ಮಾಡೋಣ ಇದೆಲ್ಲ ನಿರ್ವಹಿಸಕ್ಕೆ ಜ್ಞಾನ ನೀಡೋದಕ್ಕೆ ಮತ್ತೆ ಅದ್ಭುತವಾದ ಈ ನಮ್ಗೆ ನಿರ್ವಹಿಸಿಕೊಳ್ಳಕ್ಕೆ ಈ ಕಾರ್ಯಕ್ರಮಕ್ಕೆ ಈ ವೇದಿಕೆ ಆಲ್ರೆಡಿ ಆಗಮಿಸಿದಂತ ನಮ್ಮ ಸೀನಿಯರ್ ಮಾಸ್ಟರ್ ಅವರು ಸೊ ನೇತ್ರ ಮೇಡಮ್ ಅವರು ಈಗಾಗ್ಲೇ ಬಂದಿದ್ದಾರೆ ಅವ್ರನ್ನು ನಾವೆಲ್ಲರ ಪರವಾಗಿ ಮಾದರ್ ಫೌಂಡೇಶನ್ ಪರವಾಗಿ ಸ್ವಾಗತ ಕೊಡ್ತಾ ಇದ್ವಿ ಸರ್ ತುಂಬಾ ಧನ್ಯವಾದಗಳು ಸರ್ ಮೊದಲಿಗೆ ಮೊದಲಿಗೆ ನಮ್ಮ ಪೂಜನೀಯ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರ ಆತ್ಮ ಚೈತನ್ಯಕ್ಕೆ ಹಾಗೂ ಗುರುಮಾತಾ ಮಾತಾ ಸುವರ್ಣಮಾಲಾ ಪತ್ರಿಯಮ್ಮನವರಿಗೆ ನನ್ನ ಆತ್ಮಾನಂತ ಕೋಟಿ ಪ್ರಣಾಮಗಳನ್ನ ವ್ಯಕ್ತಪಡಿಸ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಧ್ಯಾನ ಬಾಂಧವರಿಗೆ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ತಿಳಿಸ್ತಾ ಹಾಗೆ ಆಸ್ಟ್ರಲ್ ಮಾಸ್ಟರ್ಸ್ ಮತ್ತು ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಮಹವತಾರ್ ಬಾಬಾಜಿ ಅವ್ರನ್ನ ನೆನ್ಸ್ಕೊಳ್ತ ಮಾಸ್ಟರ್ಸ್ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದೀರ ಈ ಭಾಗಿಯಾಗಿರ್ತಕ್ಕಂಥದನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಹಾಗೆ ಇದನ್ನ ಪ್ರತಿನಿತ್ಯ ಕಂಟಿನ್ಯೂ ಮಾಡ್ತಕ್ಕಂಥದ್ದು ಇದು ನಾವು ಮಾಡಲೇಬೇಕಾಗಿರುತ್ತೆ ಮಾಸ್ಟರ್ಸ್ ಕಾರಣ ಏನು ಬಹಳಷ್ಟು ಜನ ಈಗಾಗ್ಲೆ ಈ ಧ್ಯಾನದ ತರಗತಿಗಳಲ್ಲಿ ಅಥವಾ ಧ್ಯಾನ ನಡೀತಾ ಇರ್ತಕ್ಕಂಥ ಸೆಷನ್ಸ್ ಅಲ್ಲಿ ನೀವು ಜಾಯಿನ್ ಆಗಿದ್ದೀರಾ ಇದರಲ್ಲಿ ಆಗ್ತಾ ಇರ್ತಕ್ಕಂತ ಅದ್ಭುತ ಎಕ್ಸ್ಪೀರಿಯನ್ಸಸ್ ಅನುಭವಗಳು ಏನಿದೆ ಅವುಗಳನ್ನ ಪಡ್ಕೊಳ್ತಾ ಇದ್ದೀರಾ ಹಾಗೆ ನಮ್ಮ ಈ ಧ್ಯಾನ ಕುಟುಂಬಕ್ಕೆ ಹೊಸದಾಗಿ ಇಲ್ಲಿ ಬಂದಿರ್ತಕ್ಕಂಥವ್ರು ಕೂಡ ಈ ಧ್ಯಾನ ಜ್ಞಾನ ಇದರಿಂದ ಪಡ್ಕೊಳ್ತಾ ಇರತಕ್ಕಂತ ಇದರಿಂದ ಬರುವಂತಹ ಅದ್ಭುತ ಅನುಭವಗಳನ್ನ ಪಡ್ಕೊಳ್ಳೇಬೇಕಾಗಿರತ್ತೆ ನಾವು ನಮ್ಮ ಪ್ರಾಪಂಚಿಕ ಜೀವನವನ್ನ ಮತ್ತು ಆಧ್ಯಾತ್ಮಿಕ ಜೀವನವನ್ನ ಬೇರೆ ಬೇರೆಯಾಗಿ ಖಂಡಿತ ನೋಡ್ಬಾರ್ದು ಅದೆರಡನ್ನ ಕೂಡ ಒಟ್ಟಿಗೆ ನೋಡ್ಬೇಕು ನಾವು ಮಧ್ಯ ಮಾರ್ಗದಲ್ಲಿ ಪ್ರಯಾಣ ಮಾಡಬೇಕು ನಮ್ಮ ಈ ಆಧ್ಯಾತ್ಮಿಕ ಜೀವನವನ್ನ ನಾವು ಗಮನಿಸ್ತಾ ಇದೀವಿ ಅಂತಂದಾಗ ನಮ್ಗೆ ಬಹಳಷ್ಟು ಮೆಟ್ಟಿಲುಗಳಿದೆ ಭಕ್ತಿ ಮಾರ್ಗ ಆಗಿರ್ಬಹುದು ಮತ್ತು ಆ ಈ ಕರ್ಮಯೋಗ ಆಗಿರಬಹುದು ಈ ರೀತಿ ಹಲವಾರು ಮೆಟ್ಟಿಲುಗಳಿದೆ ನಮ್ಗೆ ಈ ನಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಆದ್ರೆ ಅದರಲ್ಲಿ ಬಹಳ ಔನತ್ಯವಾಗಿರ್ತಕ್ಕಂಥದ್ದು ಈ ಧ್ಯಾನ ಪ್ರಯಾಣ ಅಂತ ಹೇಳಿ ನಾವು ಗಮನಿಸ್ಬೇಕಾಗಿರುತ್ತೆ ಮಾಸ್ಟರ್ಸ್ ಯಾಕೆ ಧ್ಯಾನ ಅಷ್ಟೊಂದು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಹಾಗೆ ನಾವು ಮಾಡ್ತಾ ಇರ್ತಕ್ಕಂಥ ಧ್ಯಾನ ಅಭ್ಯಾಸ ಏನಿದೆ ಧ್ಯಾನ ಸಾಧನೆ ಏನಿದೆ ಅದು ಬಹಳ ಸುಲಭವಾಗಿರ್ತಕ್ಕಂಥ ಆನಾಪಾನ ಸತಿ ಧ್ಯಾನ ನಾವು ಮಾಡ್ತಾ ಇರ್ತಕ್ಕಂಥದ್ದು ಧ್ಯಾನ ಯಾಕೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಜೊತೆಗೆ ನಾವು ಮಾಡ್ತಾ ಇರ್ತಕ್ಕಂಥ ಆನಾಪಾನ ಸತಿಯೇ ಯಾಕೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿ ನಾವು ಗಮನಿಸಿದಾಗ ಧ್ಯಾನ ನಾವ್ ಏನ್ ಮಾಡ್ತಾ ಇದ್ದೀವಿ ನಮ್ಮ ಮನಸ್ಸು ಭಾವನಾತ್ಮಕ ಶರೀರ ನಮ್ಮ ಭೌತಿಕ ಶರೀರ ಮತ್ತು ನಮ್ಮ ಮಾನಸಿಕ ಶರೀರ ಈ ಮೂರನ್ನ ಕೂಡ ಒಟ್ಟಿಗೆ ಕೇಂದ್ರೀಕೃತ ಮಾಡಿ ನಮ್ಮ ಈ ಒಂದು ಅಹ್ ಆತ್ಮಕ್ಕೆ ಅನುಸಂಧಾನ ಮತ್ತು ನಮ್ಮ ಈ ವಿಶ್ವ ಚೈತನ್ಯಕ್ಕೆ ಅನುಸಂಧಾನ ಮಾಡುವ ಹಾಗೆ ಮಾಡುತ್ತೆ ಮಾಸ್ಟರ್ಸ್ ನಾವು ಜೀವನದಲ್ಲಿ ಬಹಳಷ್ಟು ಕಷ್ಟ ಇದೆ ನಮ್ಗೆ ನೋವಿದೆ ಅದು ಆರೋಗ್ಯ ಸಮಸ್ಯೆ ಆಗಿರಬಹುದು ಅಥವಾ ಆರ್ಥಿಕ ಸಮಸ್ಯೆಗಳಾಗಿರಬಹುದು ಅಥವಾ ಈ ಒಂದು ಮಾನಸಿಕ ವ್ಯಥೆಗಳಾಗಿರಬಹುದು ಹಲವಾರು ಹೇಳ್ತಾ ಇರ್ತೀವಿ ಹಲವಾರು ವಿಚಾರಗಳ ಬಗ್ಗೆ ನಾವು ಚರ್ಚೆಗೆ ಒಳ್ಪಡ್ತಾ ಇರ್ತೀವಿ ಹೇಳ್ತಾನೆ ಇರ್ತೀವಿ ನಮ್ಮ ನೆರೆಹೊರೆಯವರತ್ರ ಹತ್ರ ನಮ್ಮ ಬಂಧು ಮಿತ್ರರ ಹತ್ರ ವ್ಯಕ್ತಪಡಿಸ್ತಾನೆ ಇರ್ತೀವಿ ಈ ಎಲ್ಲಾ ಸಮಸ್ಯೆಗಳು ಕಾರಣ ಏನು ಅಂತ ಹೇಳಿ ನಾವು ಪ್ರಶ್ನೆ ಹಾಕೊಂಡಾಗ ನಮ್ಮ ಈ ಭೌತಿಕ ಶರೀರ ಮಾನಸಿಕ ಶರೀರ ಮತ್ತು ಭಾವನಾತ್ಮಕ ಶರೀರ ಬೇರೆ ಬೇರೆಯಾಗಿ ಅಂದ್ರೆ ಅನುಸಂಧಾನವಾಗದೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದೇ ಉದಾಹರಣೆಗೆ ಏನೋ ಯೋಚನೆ ಮಾಡ್ತಾ ಅಡಿಗೆಯನ್ನ ಮಾಡುದು ಅನ್ಕೊಳ್ರಿ ಅಡಿಗೆಯಲ್ಲಿ ರುಚಿ ಇರಲ್ಲ ಸಣ್ಣ ಉದಾಹರಣೆ ಅಂತದ್ದು ಪ್ರತಿನಿತ್ಯ ನಾವು ಎಷ್ಟೋ ಕೆಲ್ಸಗಳನ್ನ ಮಾಡ್ತೀವಿ ಅಂತಂದ್ರೆ ನಮ್ಮ ಮನಸ್ಸು ನಮ್ಮ ಬುದ್ಧಿ ಒಟ್ಟಿಗೆ ಇಟ್ಕೊಳ್ದಿರಂಗೆ ನಮ್ಮ ಈ ಭೌತಿಕ ಕಾಯದಿಂದ ನಾವು ಕೆಲಸ ಕಾರ್ಯಗಳನ್ನ ನಿಭಾಯಿಸ್ಲಿಕ್ಕೆ ಮುಂದಾಗ್ತಿವಿ ಆ ಕೆಲ್ಸ ಯಾವ್ದು ಕೂಡ ಸಮರ್ಪ ಸಮರ್ಪಕವಾಗಿ ಆ ಒಂದು ಸಿದ್ಧಿ ಆಗದೆ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇರ್ತೀವಿ ಆದ್ರೆ ನಮ್ಮ ಈ ಭೌತಿಕ ಶರೀರ ನಮ್ಮ ಈ ಮಾನಸಿಕ ಶರೀರ ಮತ್ತು ನಮ್ಮ ಈ ಭಾವನಾತ್ಮಕ ಶರೀರ ಮೂರನ್ನ ಕೂಡ ಒಟ್ಟಿಗೆ ಅನುಸಂಧಾನ ಮಾಡ್ತಾ ಇದೀವಿ ನೋಡಿ ಸುಖ ಸ್ಥಿರಾಸನದಲ್ಲಿ ಕುತ್ಕೊಳ್ತೀವಿ ನಾವು ಸುಖ ಸ್ಥಿರಾಸನದಲ್ಲಿ ಕೂತ್ತಿದಿವಿ ಅಂತಂದಾಗ ಭೌತಿಕ ಶರೀರವನ್ನ ಒಂದು ಕಡೆ ನಾವು ಸ್ಥಿತಗೊಳಿಸ್ತಾ ಇದ್ದೀವಿ ಹಾಗೆ ನಮ್ಮ ತಲೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಚನೆಗಳಿಲ್ಲದೆ ಇರೋ ಸ್ಥಿತಿ ಶೂನ್ಯ ಸ್ಥಿತಿಗೆ ಹೋಗ್ತೀವಿ ಅಂದ್ರೆ ನಮ್ಮ ಭಾವನಾತ್ಮಕ ಶರೀರ ಮತ್ತು ಮಾನಸಿಕ ಶರೀರವನ್ನು ಕೂಡ ನಾವು ಸ್ಥಿತಗೊಳಿಸ್ತಾ ಇದ್ವಿ ಈ ಕಡೆ ಶಾರೀರಿಕ ಒಂದು ಅಹ್ ಅಂದ್ರೆ ನಮ್ಮ ಭೌತಿಕ ಶರೀರ ಸ್ಥಿತಗೊಳ್ತಾ ಇದೆ ಜೊತೆ ಜೊತೆಗೆ ನಮ್ಮ ಭಾವನಾತ್ಮಕ ಮತ್ತು ಮಾನಸಿಕ ಶರೀರ ಕೂಡ ಸ್ಥಿತಗೊಳ್ತಾ ಇದೆ ಅಂದ್ರೆ ಒಟ್ಟಿಗೆ ಮೂರು ಕೂಡ ಅನುಸಂಧಾನವಾಗ್ತಾ ಇರ್ತಕ್ಕಂಥದನ್ನ ನಾವ್ ಗಮನಿಸ್ತೀವಿ ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ ಮಾಸ್ಟರ್ಸ್ ಎಲ್ಲಾರು ಕೂಡ ಮಾಸ್ಟರ್ಸೆ ಯಾರು ಕೂಡ ಇಲ್ಲಿ ಶಿಷ್ಯ ಅಂದ್ರ ಇಲ್ಲ ಎಲ್ಲಾರ್ ಎಲ್ಲರೂ ಕೂಡ ಮಾಸ್ಟರ್ಸ್ ಎಲ್ಲರಿಂದ ಕೂಡ ನಾವು ಪ್ರತಿನಿತ್ಯ ಏನೋ ಒಂದು ಹೊಸ ವಿಚಾರ ಜ್ಞಾನವನ್ನ ಪಡಿತಾನೆ ಇರ್ತೀವಿ ನಾವೆಲ್ಲರೂ ಕೂಡ ಮಾಸ್ಟರ್ಸೆ ಈ ಒಂದು ನಾವು ಎಷ್ಟೋ ಸಂದರ್ಭದಲ್ಲಿ ಈ ವಿಚಾರಗಳನ್ನ ಗಮನಿಸ್ತೇ ಇರ್ತಕ್ಕಂಥದು ಈ ನಮ್ಮ ಭೌತಿಕ ಶರೀರ ಈ ನಮ್ಮ ಭಾವನಾತ್ಮಕ ಶರೀರ ಈ ಮಾನಸಿಕ ಶರೀರ ಇವುಗಳು ಅನುಸಂಧಾನ ಇರೋದಿಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನು ಅಂತಂದ್ರೆ ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ಬಹಳಷ್ಟು ಜನ ಈ ಭೂಮಂಡಲ ಭೂಮಂಡಲದಲ್ಲಿ ಭೂಮಂಡಲದಲ್ಲಿ ಇರ್ತಕ್ಕಂತ ಮಾನವರು ಎಷ್ಟೋ ಮಂದಿ ಇನ್ನು ಕೂಡ ತಮ್ಮನ್ನ ತಾವು ಶರೀರ ಪದಾರ್ಥ ಅಂತೆ ಭಾವಿಸ್ತಾ ಇದಾರೆ ಆತ್ಮ ಪದಾರ್ಥ ಅಂತ ಹೇಳಿ ಭಾವನೆ ಮಾಡ್ತಾ ಇಲ್ಲ ಮತ್ತೆ ಪ್ರಶ್ನೆ ಬಂದೇ ಬರುತ್ತೆ ಹೌದಲ್ವಾ ನಾವು ಶರೀರ ಪ ಶರೀರನೇ ಅಲ್ವಾ ನಾವು ಆತ್ಮ ಹೇಗಾಗ್ತೀವಿ ಅಂತ ಹೇಳ್ಬಿಟ್ಟು ಈ ಪ್ರಶ್ನೆಗೆ ಉತ್ತರನ ನಾವು ನೋಡೋದಾದ್ರೆ ನಾವೇ ಮಾತಾಡ್ತಾ ಮಾತಾಡ್ತಾ ಇರ್ತೀವಿ ಪ್ರತಿ ಸಂದರ್ಭದಲ್ಲಿ ನಮಗೆ ಜನನ ಮರಣ ಚಕ್ರವಿದೆ ಅಂತ ಹೇಳಿ ಆಮೇಲೆ ಆ ಆಡು ಭಾಷೆಯಲ್ಲಿ ಅಥವಾ ವಾಡಿಕೆಯಲ್ಲಿ ಈ ವಾಕ್ಯವನ್ನು ಕೂಡ ಹೇಳ್ತಾ ಇರ್ತೀವಿ ಏನದು ನನಗೆ ಯಾವ್ದೋ ಒಂದು ಸಮಸ್ಯೆ ಇತ್ತು ಅಂತಂದ್ರೆ ಯಾವ ಜನ್ಮದಲ್ಲಿ ಯಾವ ಕರ್ಮ ಮಾಡಿದ್ನೋ ನಾನು ನನ್ಗೆ ಈ ಒಂದು ಪರಿಸ್ಥಿತಿ ಬಂದಿದೆ ಅನ್ನೋ ಒಂದು ವಾಕ್ಯವನ್ನ ಕೂಡ ನಾವು ಬಳಸ್ತಾ ಇರ್ತೀವಿ ವಾಡಿಕೆಯಾಗಿ ಹಾಗಾದ್ರೆ ನಾನ್ ಶರೀರ ಪದಾರ್ಥ ಆದಾಗ ಓದು ಜನ್ಮದಲ್ಲಿ ಇದೇ ಶರೀರನ್ನ ನಾನು ಇಟ್ಟು ಜನ್ಮ ಮಾಡಿದ್ನ ಜನ್ಮವನ್ನ ಪಡ್ಕೊಂಡಿದ್ನ ಅದನ್ನ ಕಂಡುಕೊಳ್ಳೋದು ಹೇಗೆ ನಾನು ಮತ್ತೆ ಮಾಡಿರ್ತಕ್ಕಂಥ ಕರ್ಮ ಅದು ಶರೀರದ ಅಥವಾ ಆತ್ಮದ ಅಂತ ಅನ್ನೋ ಒಂದು ಪ್ರಶ್ನೆ ನಾವು ಹಾಕೊಂಡಾಗ ನಾವಲ್ಲಿ ಅಲ್ಲಿ ರಿಯಲೈಸ್ ಆಗ್ಲಿಕ್ಕೆ ನಾವ್ ಜ್ಞಾನವನ್ನ ಪಡೀಲಿಕ್ಕೆ ಸಾಧ್ಯ ಆಗತ್ತೆ ನಾವ್ ಕೇವಲ ಶರೀರ ಪದಾರ್ಥ ಅಲ್ಲ ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಆ ಆತ್ಮ ಪದಾರ್ಥ ಅಂತ ಹೇಳಿ ನಾವು ಈ ಭೌತಿಕ ಶರೀರ ಈ ಮಾನಸಿಕ ಶರೀರ ಈ ಭಾವನಾತ್ಮಕ ಶರೀರ ಮೂರನ್ನು ಕೂಡ ಅನುಸಂಧಾನ ಮಾಡಿದಾಗ ನಮ್ಮ ಆ ಆತ್ಮ ನಮ್ಮ ಒಳಗಡೆ ಇರ್ತಕ್ಕಂಥ ಆ ಚೈತನ್ಯಕ್ಕೆ ನಾವು ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಮಾಸ್ಟರ್ಸ್ ನಾವು ಪೂಜೆಯಿಂದ ಕೂಡ ಆಧ್ಯಾತ್ಮಿಕ ಪ್ರಯಾಣ ಮಾಡಬಹುದು ಇಲ್ಲ ಅಂತ ಹೇಳಲ್ಲ ಆದ್ರೆ ಆ ಒಂದು ಪ್ರಯಾಣದಲ್ಲಿ ನಮ್ಮ ಈ ಚೈತನ್ಯವನ್ನ ನಾವು ನಮ್ಮ ದೇಹದಿಂದ ಹೊರಗಡೆ ಇಟ್ಟು ಗಮನಿಸ್ತಾ ಇದ್ದೀವಿ ಆದ್ರೆ ಆ ಚೈತನ್ಯ ಇರ್ತಕ್ಕಂಥದ್ದು ನಮ್ಮ ಹೊರಗಡೆ ಅಲ್ಲ ನಮ್ಮ ಒಳಗಡೆ ಆ ಸತ್ಯವನ್ನ ನಾವು ತಿಳಿಬೇಕು ಅಂತಂದಾಗ ಖಂಡಿತ ಈ ಧ್ಯಾನ ಮಾರ್ಗವನ್ನ ನಾವು ಅಹ್ ಪಾಲನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಮಾಸ್ಟರ್ಸ್ ಹಾಗಾದ್ರೆ ನಾವು ಮಾಡ್ತಾ ಇರ್ತಕ್ಕಂಥ ಧ್ಯಾನ ಯಾವುದು ಅಂತಂದ್ರೆ ಆನಾಪಾನ ಸತಿ ಧ್ಯಾನ ಮಾಡ್ತಾ ಇದೀವಿ ಇದು ಬುದ್ಧರು ಬುದ್ಧ ಭಗವಾನ್ರು ಸರಿಸುಮಾರು ಐದೂವರೆ ವರ್ಷಗಳ ಕಾಲ ಯಾವ ಧ್ಯಾನ ಅಭ್ಯಾಸ ಮಾಡಿದ್ರೆ ಆ ಸಾಕ್ಷಿ ಸ್ಥಿತಿಯನ್ನ ಕಂಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಅವ್ರು ಸುಮಾರು ನೂರಕ್ಕೂ ಹೆಚ್ಚು ವಿಧಾನಗಳಲ್ಲಿ ಧ್ಯಾನ ಮಾಡತಕ್ಕಂತ ಒಂದು ಪ್ರಕ್ರಿಯೆಯನ್ನ ಫಾಲೋ ಮಾಡ್ತಾರೆ ಆದ್ರೆ ಕೊನೆಗೆ ಅವ್ರಿಗೆ ಈ ಆನ ಅಪಾನ ಸತಿ ಧ್ಯಾನ ಏನಿದೆ ಇದು ಬಹಳ ಉತ್ತಮವಾಗಿರ್ತಕ್ಕಂಥದು ಇದು ಎಲ್ಲಾರು ಕೂಡ ಖಂಡಿತ ಪ್ರತಿನಿತ್ಯ ಫಾಲೋ ಮಾಡ್ಲೇಬೇಕು ಅದನ್ನ ಪಾಲಿಸ್ಲೇಬೇಕು ಅಂತ ಹೇಳಿ ಆ ಒಂದು ಧ್ಯಾನ ಪ್ರಚಾರವನ್ನ ಮಾಡ್ತಾರೆ ಅಂತಹ ಅದ್ಭುತವಾಗಿರ್ತಕ್ಕಂತ ಧ್ಯಾನ ಪ್ರಚಾರವನ್ನ ನಮಗೆ ಮರುಪರಿಚಯ ಮಾಡಿ ಮಾಡಿಕೊಟ್ಟಿರ್ತಕ್ಕಂಥವ್ರು ನಮ್ಮ ಗುರುಗಳು ಬ್ರಹ್ಮರ್ಷಿ ಪತ್ರಿಜಿ ಅವರು ನಿಜವಾಗ್ಲು ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ಲೇಬೇಕು ಆ ಒಂದು ಕೃತಜ್ಞತಾ ಭಾವ ಪ್ರತಿಯೊಂದು ಸಂದರ್ಭದಲ್ಲೂ ನಮ್ಮಲ್ಲಿ ಅಲ್ಲಿ ನೆಲೆಸಲೇಬೇಕಾಗಿರುತ್ತೆ ಯಾಕಂದ್ರೆ ಇವತ್ತಿನ ದಿನ ಈ ಆನಾಪನ ಸತಿ ಧ್ಯಾನದಿಂದ ಎಲ್ಲ ಅದು ಮಾನಸಿಕ ಸಮಸ್ಯೆಗಳಾಗಿರ್ಬಹುದು ಭೌತಿಕ ಸಮಸ್ಯೆಗಳಾಗಿರ್ಬಹುದು ಭಾವನಾತ್ಮಕ ಸಮಸ್ಯೆಗಳಾಗಿರ್ಬಹುದು ಎಲ್ಲವನ್ನೂ ಕೂಡ ಎಲ್ಲವನ್ನೂ ಕೂಡ ದಾಟಿ ಈ ಪ್ರಾಪಂಚಿಕ ವಿಚಾರಗಳಲ್ಲಿ ಏನೇನ್ ಪಡ್ಕೊಳ್ಬೇಕು ಅವೆಲ್ಲವನ್ನು ಕೂಡ ಪಡ್ಕೊಳ್ತಾ ಏನೇನ್ ಕಳ್ಕೊಳ್ಬೇಕು ಅವೆಲ್ಲವನ್ನೂ ಕೂಡ ಕಳ್ಕೊಳ್ತಾ ಆ ಆತ್ಮ ಚೈತನ್ಯದ ಸ್ಥಿತಿಗೆ ಔನ್ನತ್ಯದ ಕಡೆಗೆ ಪ್ರಯಾಣ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಆಗ್ತಾ ಇದೆ ಮಾಸ್ಟರ್ಸ್ ಹಾಗಾದ್ರೆ ಏನಿದು ಆನಾಪಾನ ಸತಿ ಧ್ಯಾನ ನಾವ್ ಹೇಗ್ ಮಾಡ್ತೀವಿ ಈ ಆನಾಪಾನ ಸತಿ ಧ್ಯಾನ ಅಂತ ಹೇಳಿ ಗಮನಿಸಿದಾಗ ಸುಖ ಸ್ಥಿರಾಸನದಲ್ಲಿ ಕೂತು ಎರಡು ಕೈಯಲ್ಲಿ ಆ ಎರಡು ಕೈನ ಎರಡು ಎಲ್ಲ ಬೆರಳುಗಳನ್ನ ಜೋಡಿಸಿ ನೆಮ್ಮದಿಯಾಗಿ ನಮ್ಮ ಕಣ್ಣನ್ನ ಮುಚ್ಚಿ ನಮ್ಮ ಸಹಜವಾಗಿರ್ತಕ್ಕಂಥ ಉಸಿರನ್ನ ಅಷ್ಟೇ ಯಾವ ಮಂತ್ರ ಜಪ ಯಾರ ನೆನಪು ಯಾವ ದೇವರ ಸ್ಮರಣೆ ಏನು ಇಲ್ಲದೆ ಕೇವಲ ನಮ್ಮ ಸಹಜ ಒಂದು ಪ್ರಕ್ರಿಯೆ ಸಹಜ ಪ್ರಕ್ರಿಯೆ ಇರ್ತಕ್ಕಂಥ ಈ ಶ್ವಾಸ ಈ ಶ್ವಾಸವನ್ನ ಈ ಉಸಿರನ್ನಷ್ಟೇ ಗಮನಿಸ್ತೀವಿ ನಾನ್ ಮಾತಾಡ್ತಾ ಇದ್ದಾಗ ಉಸಿರು ತಗೊಳ್ತಾ ಇದೀನಿ ನೀವು ಕೇಳ್ತಾ ಉಸಿರು ತಗೊಳ್ತಾ ಇದ್ರೆ ಎಷ್ಟು ಸಹಜವಾಗಿ ಉಸಿರಾಡ್ತಾ ಇದೀವೋ ಅಷ್ಟು ಸಹಜವಾಗಿರ್ತಕ್ಕಂಥ ಉಸಿರು ಆನ ಉಚ್ವಾಸ ಅಂದ್ರೆ ಉಸಿರು ಎಳಗಡೆ ಒಳಗಡೆ ತಗೊಳ್ತಕ್ಕಂಥದ್ದು ಅಪಾನ ಅಂದ್ರೆ ನಿಶ್ವಾಸ ಉಸಿರು ಹೊರಗಡೆ ಬಿರ್ ಬಿಡ್ತಕ್ಕಂಥದ್ದು ಈ ಉಚ್ಛ್ವಾಸ ನಿಶ್ವಾಸಗಳು ಸಹಜವಾಗಿರ್ತಕ್ಕಂಥ ಒಂದು ಈ ಉಚ್ ನಿಶ್ವಾಸಗಳನ್ನ ಗಮನಿಸ್ತಾ ನಾವು ನಮ್ಮ ಈ ಮೂರು ಶರೀರಗಳು ಅಂದ್ರೆ ಭೌತಿಕ ಶರೀರ ಭಾವನಾತ್ಮಕ ಶರೀರ ಮತ್ತು ಮಾನಸಿಕ ಶರೀರ ಈ ಮೂರನ್ನ ಕೂಡ ಅನುಸಂಧಾನ ಮಾಡ್ತಾ ನಮ್ಮಲ್ಲಿರ್ತಕ್ಕಂಥ ಆತ್ಮ ಚೈತನ್ಯಕ್ಕೆ ಕನೆಕ್ಟ್ ಆಗ್ತಕ್ಕಂಥದ್ದು ಮಾಸ್ಟರ್ಸ್ ಯಾಕೆ ನಾವು ಮಟ್ಟ ಹಾಕಿ ಕುತ್ಕೊಳ್ಬೇಕು ಸಾಧ್ಯ ಆದವರು ಪದ್ಮಾಸನ ಅಥವಾ ಕಾಲ್ ಮಟ್ಟ ಹಾಕೊಂಡು ಕೆಳಗಡೆ ಕುತ್ಕೊಳ್ಬಹುದು ಕೆಳಗಡೆ ಕುತ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋರು ಚೇರ್ ಅಲ್ಲಿ ಅವ್ರ ಎರಡು ಪಾದಗಳನ್ನ ಹೀಗೆ ಕ್ರಾಸ್ ಮಾಡಿ ಕುತ್ಕೊಳ್ತಕ್ಕಂಥದ್ದು ಕನ್ನಡಕ ಧರಿಸಿದ್ರೆ ಕನ್ನಡವನ್ನ ಹಾಕೋಬಾರ್ದು ಇದೆಲ್ಲ ಯಾಕೆ ಅಂತ ಹೇಳಿ ನಾವು ಗಮನಿಸಿದಾಗ ನಮ್ಮ ದೇಹ ಏನಿದೆ ನಮ್ಮ ದೇಹಕ್ಕೆ ಖಂಡಿತ ಶಕ್ತಿ ಇದೆ ಆ ಶಕ್ತಿಯನ್ನ ಉಪಯೋಗಿಸ್ಕೊಂಡೆ ನಾವು ಪ್ರತಿನಿತ್ಯ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈ ಶಕ್ತಿ ನಾವ್ ಏನ್ ಪಡ್ಕೊಳ್ತೀವಿ ಈ ಶಕ್ತಿ ಅನ್ನೋದು ಖಂಡಿತ ಖರ್ಚಾಗ್ತಾ ಇರತ್ತೆ ಇವಾಗ ದುಡ್ಡು ಒಂದು ಶಕ್ತಿನೇ ಏನಾದ್ರು ಕೊಂಡ್ಕೊಳ್ತಾ ಇದೀವಿ ಅಂತಂದ್ರೆ ಆ ಶಕ್ತಿನ ಖರ್ಚು ಮಾಡದನ್ನೇ ಬೇಕಾಗಿರ್ತಕ್ಕಂಥ ವಸ್ತು ನನ್ನ ಹತ್ರಕ್ಕೆ ಬರ್ತಕ್ಕಂಥದ್ದು ಹಾಗೆ ನನ್ನ ದೇಹದಲ್ಲಿ ಶಕ್ತಿ ಇದೆ ಆ ಶಕ್ತಿಯನ್ನ ನಾನು ಖರ್ಚು ಮಾಡಿದಾಗ ಮಾತ್ರ ನನಗೆ ಬೇಕಾಗಿರ್ತಕ್ಕಂಥದನ್ನ ನಾನ್ ಸಿದ್ಧಿ ಮಾಡ್ಕೊಳಕ್ಕೆ ಸಾಧ್ಯ ಆಗತ್ತೆ ಈ ಶಕ್ತಿ ಅನ್ನೋದು ನಮ್ಮ ಪಾದಗಳ ಬೆರಳಿಂದ ಶೇಕಡ ಹತ್ತು ಹತ್ತರಷ್ಟು ಅಂದ್ರೆ ಹತ್ತು ಪರ್ಸೆಂಟ್ ಅಹ್ ಖರ್ಚಾಗ್ತಾ ಇರತ್ತೆ ಅದೇ ರೀತಿ ನಮ್ಮ ಕೈ ಬೆರಳುಗಳಿಂದ ಕೂಡ ಹತ್ತು ಪರ್ಸೆಂಟ್ ಖರ್ಚಾಗ್ತಾ ಇರತ್ತೆ ಇನ್ನ ಎಂಬತ್ತು ಪರ್ಸೆಂಟ್ ನಮ್ಮ ಈ ಕಣ್ಣುಗಳಿಂದ ಖರ್ಚಾಗ್ತಕ್ಕಂಥದ್ದು ನೋಡೋ ಮುಖಾಂತರನೇ ಖರ್ಚಾಗ್ತಕ್ಕಂಥದ್ದು ಸೊ ಅದಕ್ಕೆ ಈ ಒಂದು ಕಾಲನ್ನ ಕ್ರಾಸ್ ಮಾಡಿಕೊಂಡು ಕೈಯನ್ನ ಕೈಯಲ್ಲಿ ಜೋಡಿಸ್ಕೊಂಡು ನೆಮ್ಮದಿಯಾಗಿ ಕಣ್ಮುಚ್ಕೊಳ್ತಾ ನಾವು ಈ ಒಂದು ಶಕ್ತಿಯ ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನ ಹೊರಗಡೆ ಹೋಗದಿರೋ ಹಾಗೆ ಕಾಪಾಡ್ಕೊಳ್ತಾ ಈ ನಮ್ಮ ಮೂರು ಶರೀರಗಳನ್ನ ಅನುಸಂಧಾನ ಮಾಡ್ತಾ ನಾನು ಶೂನ್ಯ ಸ್ಥಿತಿಗೆ ಹೋಗ್ತೀನಿ ನನ್ನಲ್ಲಿ ಬರ್ತಾ ಇರ್ತಕ್ಕಂತ ಎಲ್ಲಾ ಆಲೋಚನೆಗಳು ಏನಿದೆ ಆಲೋಚನಾ ರಹಿತ ಸ್ಥಿತಿ ಯಾವ ಆಲೋಚನೆಗೂ ಕೂಡ ಗಮನ ಕೊಡದೆ ನನ್ನ ಉಸಿರಿನಷ್ಟೇ ಗಮನ ಕೊಟ್ಟು ನಾನು ಆಲೋಚನಾ ರಹಿತ ಸ್ಥಿತಿಗೆ ಹೋಗಿ ಅಂದ್ರೆ ಶೂನ್ಯ ಸ್ಥಿತಿ ಅಂತ ಹೇಳಿ ಕರಿತೀವಿ ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಲೋಚನೆ ನನ್ನಲ್ಲಿ ಇರಲ್ಲ ಅಂತ ಸ್ಥಿತಿಗೆ ಹೋದಾಗ ನಾನು ಆ ಮೂಲ ಚೈತನ್ಯಕ್ಕೆ ಕನೆಕ್ಟ್ ಆಗ್ತೀನಿ ಹೈಯರ್ ವರ್ಲ್ಡ್ ಸ್ಪೇಸ್ ಯೂನಿವರ್ಸ್ ಯೂನಿವರ್ಸ್ ಅಲ್ಲಿ ಇರ್ತಕ್ಕಂಥ ಆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಗೆ ಕನೆಕ್ಟ್ ಆಗೋ ಮುಖಾಂತರ ಆ ಶಕ್ತಿ ಧಾರಾಕಾರವಾಗಿ ಆಕಾಶ ಗಂಗೆಯಂತೆ ನಮ್ಮ ಈ ಒಂದು ಬ್ರಹ್ಮರಂಧ್ರ ಅಥವಾ ಸಹಸ್ರಾರ ಚಕ್ರ ಅಂತ ಹೇಳಿ ಕರಿತೀವಿ ಅಲ್ಲಿಂದ ನಮ್ಮ ಒಳಗಡೆ ಪ್ರವೇಶ ಮಾಡುತ್ತೆ ಮಾಸ್ಟರ್ಸ್ ಹಾಗೆ ಪ್ರವೇಶ ಮಾಡ್ತಕ್ಕಂಥ ಅನಂತಾನಂತ ಶಕ್ತಿ ನನ್ನಲ್ಲಿ ಹಾಗೆ ನಿಕ್ಷಿಪ್ತವಾಗುತ್ತೆ ಆ ಶಕ್ತಿಯಿಂದ ನಾನು ಪುನಃ ಪುನಃ ಸಾಧನೆ ಮಾಡ್ತಾ ಇದ್ದೀನಿ ಅಂತಂದಾಗ ಬ್ರಹ್ಮಾಂಡವೆಲ್ಲವನ್ನೂ ಕೂಡ ದರ್ಶಿಸ್ಕೊಳ್ತಕ್ಕಂಥ ಶಕ್ತಿಯನ್ನ ಸ್ಥಿತಿಯನ್ನ ನಾನು ಪಡ್ಕೊಳ್ತೀನಿ ಮಾಸ್ಟರ್ಸ್ ಅದಕ್ಕೆ ಧ್ಯಾನ ಬಹಳ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು ಅದರಲ್ಲಿ ಬಹಳ ಪ್ರಾಮುಖ್ಯವಾಗಿ ಆನಾ ಅಪಾನ ಸತಿ ಇದ್ದು ಬಹಳ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಇಂತ ಅದ್ಭುತ ಧ್ಯಾನವನ್ನ ನಾನು ಪ್ರತಿನಿತ್ಯ ಮಾಡ್ಬಾ ಮಾಡ್ತಾ ಇದ್ದೀನಿ ಶಕ್ತಿಯನ್ನ ಪಡ್ಕೊಳ್ತಾ ಇದ್ದೀನಿ ಈ ಶಕ್ತಿಯನ್ನ ನಾನು ನೋಡಿ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಧ್ಯಾನ ಮಾಡೋ ಮುಖಾಂತರ ಶಕ್ತಿಯನ್ನ ಪಡ್ಕೊಳ್ತಾ ಇದ್ದೀನಿ ಆ ಶಕ್ತಿಯನ್ನ ಎಲ್ಲಿ ನಾನು ಖರ್ಚು ಮಾಡ್ತಕ್ಕಂಥದ್ದು ಅಂತಂದ್ರೆ ಈ ಪ್ರಾಪಂಚಿಕ ಧರ್ಮಗಳನ್ನ ನಿರ್ವಹಣೆ ಮಾಡ್ತಾನೆ ಈ ಪ್ರಾಪಂಚಿಕ ಧರ್ಮಗಳು ಶರೀರ ಧರ್ಮಗಳನ್ನ ನಿರ್ವಹಣೆ ಮಾಡ್ತಾನೆ ನಾನು ಆ ಶಕ್ತಿಯನ್ನ ಖರ್ಚು ಮಾಡ್ತಕ್ಕಂಥದ್ದು ಹಾಗಾದ್ರೆ ಆ ಶಕ್ತಿಯನ್ನ ಖರ್ಚು ಮಾಡ್ಬೇಕು ಅಂತಂದಾಗ ನಾನ್ ಎಷ್ಟು ಜ್ಞಾನಯುತವಾಗಿ ಖರ್ಚು ಮಾಡ್ಬೇಕಾಗಿರತ್ತೆ ಪ್ರತಿಯೊಂದನ್ನ ಕೂಡ ಗಮನಿಸ್ಬೇಕಾಗಿರತ್ತೆ ಅದಕ್ಕೆ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಾಲ್ಕು ಪಿಲ್ಲರ್ಗಳು ಅಂತ ಹೇಳಿ ಕರಿತೀವಿ ಆ ಮೊದಲನೇ ಪಿಲ್ಲರ್ ಯಾವ್ದಪ್ಪ ಅಂತಂದ್ರೆ ಧ್ಯಾನ ನಮ್ಮ ಅಹ್ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಪಿರಮಿಡ್ ಸ್ಪಿರಿಚುಯಲ್ ಸೊಸೈಟೀಸ್ ಮೂವ್ಮೆಂಟ್ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನ ನಾಲ್ಕು ಪಿಲ್ಲರ್ಗಳು ಮೊದಲನೇದು ಧ್ಯಾನ ಆದ್ರೆ ಎರಡನೇದು ಸಸ್ಯಾಹಾರ ನಾವು ಈ ಭೂಮಿ ಮೇಲೆ ಜನ್ಮವನ್ನ ಪಡ್ಕೊಂಡಾಗ ನಮ್ಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಅಂತಂದ್ರೆ ಏನ್ ಬೇಕಾದ್ರೂ ನಾವ್ ಮಾಡ್ತಕ್ಕಂತ ಫ್ರೀಡಮ್ ಸ್ವೇಚ್ಛಾ ನಮ್ಗೆ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ನಮ್ಗೆ ಕೊಟ್ಟಿದ್ದಾರೆ ಎಲ್ಲಾರು ಕೂಡ ಕರ್ಮ ಕರ್ಮದ ಫಲದ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಲ್ವಾ ನಮ್ಗೆ ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತಂದ್ರೆ ನಾವ್ ಏನ್ ಮಾಡಿದ್ರು ಕೂಡ ಆ ಕರ್ಮದ ಫಲ ಲೆಕ್ಕ ಆಗದೇ ಇರೋ ಹಾಗೆ ನಮ್ಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಆದ್ರೆ ಎಲ್ಲಿವರೆಗೂ ಆ ಕರ್ಮದ ಫಲ ಲೆಕ್ಕ ಆಗಲ್ಲ ಅಂತಂದ್ರೆ ನಾನ್ ಮಾಡ್ತಕ್ಕಂಥ ಒಂದು ಕೆಲಸ ಏನಿದೆ ಆ ಕೆಲಸ ಬೇರೆಯವ್ರಿಗೆ ನೋವು ನಷ್ಟ ಕಷ್ಟವನ್ನ ಇರ್ತಕ್ಕಂಥ ಸಂದರ್ಭದವರೆಗೂ ಕೂಡ ನನಗೆ ಆ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಲಿಬರ್ಟಿ ಫ್ರೀಡಮ್ ಸ್ವತಂತ್ರವನ್ನ ಕೊಟ್ಟಿದ್ದಾರೆ ಆದ್ರೆ ಒಂದಾನೊಂದು ಸಂದರ್ಭದಲ್ಲಿ ನಾನು ಮಾಡ್ತಕ್ಕಂತ ಒಂದು ಕರ್ಮ ಏನಿದೆ ಆ ಕರ್ಮ ಬೇರೆಯವ್ರಿಗೆ ನೋವು ನಷ್ಟ ಕಷ್ಟವನ್ನ ತರ್ತಾ ಇದೆ ಅಂತಂದ್ರೆ ನನ್ನ ಬ್ಯಾಗೇಜು ಬಾರ ಆಗಕ್ ಶುರುವಾಯ್ತು ಅಂದ್ರೆ ಕರ್ಮದ ಲೆಕ್ಕ ಆಗ್ತಾ ಹೋಯ್ತು ಆ ಕರ್ಮದ ಲೆಕ್ಕ ಆಯ್ತು ಅಂತಂದ್ರೆ ಅದನ್ನ ಅನುಭವಿಸೋದಕ್ಕೆ ಪುನಃ ನಾನು ಜನ್ಮವನ್ನ ಪಡ್ಕೊಳ್ಬೇಕು ಅಥವಾ ಇರತಕ್ಕಂತ ಈ ಜನ್ಮದಲ್ಲೇ ಅದರ ಒಂದು ಫಲವನ್ನ ನಾನು ಅನುಭವಿಸ್ಲೇಬೇಕು ಲೆಕ್ಕ ಚುಕ್ತ ಆಗದೆ ಇದ್ದದ್ ನಾನು ಆ ಔನತ್ಯ ಸ್ಥಿತಿಗೆ ಹೋಗಕ್ ಸಾಧ್ಯ ಆಗಲ್ಲ ಚುಕ್ತ ಆಗ್ಲೇಬೇಕು ಚುಕ್ತ ಆಗ್ಬೇಕು ಅಂತಂದ್ರೆ ಅಂತದೊಂದು ಅನುಭವನ ನಾನು ಪಡ್ಕೊಳ್ಲೇಬೇಕು ಹಾಗಾದ್ರೆ ನಾನು ಈ ಮೊದಲು ಮಾಡ್ಬೇಕಾಗಿರ್ತಕ್ಕಂಥದ್ ಏನು ನನ್ನ ಕರ್ಮ ದ ಫಲ ನನ್ಗೆ ಆಡ್ ಆಗ್ಬಾರ್ದು ನಾನ್ ಮಾಡ್ತಾ ಇರ್ತಕ್ಕಂತ ಒಂದು ಕೆಲ್ಸಗಳು ಬಹಳ ಅಹ್ ಎಚ್ಚರಿಕೆಯಿಂದ ಗಮನವಿಟ್ಟು ಮಾಡ್ಬೇಕಾಗಿರ್ತಕ್ಕಂಥದ್ದು ಇಂತಹ ಅದ್ರಲ್ಲಿ ನಾವು ಮೊದಲು ನೋಡ್ಬೇಕಾಗಿರ್ತಕ್ಕಂಥದ್ದು ಸಸ್ಯಾಹಾರ ಆಹಾರ ಸೇವನೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ನನಗಿದೆ ಆದ್ರೆ ಬೇರೆ ಪ್ರಾಣಿ ಕುಲವನ್ನ ಕೊಂದು ನಾನು ಆಹಾರ ಹೊಟ್ಟೆನ ತುಂಬಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲೂ ಹೇಳಿಲ್ಲ ಆದ್ರೆ ನಾವು ಕೆಲ್ಸವನ್ನ ಮಾಡ್ತಾ ಇದೀವಿ ಈ ಆಹಾರವನ್ನ ಬೇರೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಟ್ಟು ನಾನು ಆಹಾರ ಪಡ್ಕೊಳ್ತಾ ಇದ್ದೀನಿ ಅವುಗಳಿಂದ ಅಂತಂದ್ರೆ ಎಷ್ಟು ನೋವು ಕಷ್ಟವನ್ನ ಅವು ಅನುಭವಿಸಿರುತ್ತೆ ಅವೆಲ್ಲವೂ ಕೂಡ ನಮ್ಗೆ ನಮ್ಮ ಕರ್ಮದ ಫಲಕ್ಕೆ ಲೆಕ್ಕ ಬಂದೇ ಬರುತ್ತಲ್ವಾ ಅದನ್ನ ನಾನ್ ಹರ್ಸ್ ಹರ್ಸ್ಕೊಳದಷ್ಟು ಈಸಿ ಆಗತ್ತಾ ಇವಾಗ ಒಂದು ಪ್ರಾಣಿ ಬಂದ್ಬಿಟ್ಟು ಆ ಏ ಮನುಷ್ಯ ನಿನ್ ಮೇಲೆ ನನ್ ಹಕ್ಕಿದೆ ಅರ್ಥ ಆಯ್ತಾ ನಿನ್ನ ಕೊಂದು ತಿಂತಕ್ಕಂತ ಎಲ್ಲಾ ರೈಟ್ಸ್ ನನಗಿದೆ ಇವಾಗ ನಾನ್ ನಿನ್ ಕೊಂದು ತಿಂತೀನಿ ಅಂತಂದ್ರೆ ನಾವ್ ಸುಮ್ನೆ ಬಿಡ್ಬಿಡ್ತಿವ ಒಂದೇ ಒಂದು ಚಿರತೆನೋ ಒಂದೇ ಒಂದು ಹುಲಿನೋ ಆ ಕಾಡಿಂದ ಕಾಡನ್ನ ಬಿಟ್ಟು ನಾಡಿಗೆ ಬಂದಿದೆ ಅಂತಂದ್ರೆ ಅದನ್ನ ಓಡ್ಸೋರ್ಗು ಬಿಡಲ್ಲ ಎಲ್ಲಿ ಏನ್ ಹಾನಿ ಮಾಡ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಎಷ್ಟು ಗಾಬರಿ ಪಡ್ತೀವಿ ಎಷ್ಟು ನೊಂದ್ಕೊಳ್ತೀವಿ ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲೂ ಗಳಲ್ಲೂ ಅದೇ ಎಲ್ಲಾರ್ ಬಾಯಲ್ಲೂ ಕೂಡ ಅದೇ ನ್ಯೂಸೆ ಬರ್ತಾ ಇರತ್ತೆ ಒಂದೇ ಒಂದು ಚಿರತೆನೋ ಹುಲಿನೋ ಅಪ್ಪಿತಪ್ಪಿ ಕಾಡಿಂದ ನಾಡಿಗ್ ಬಂತು ಅಂತಂದ್ರೆ ಏನ್ ಮಾಡೋ ಮಾಡ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಅಷ್ಟು ಭಯ ಪಡ್ತಾ ಇರ್ತಕ್ಕಂತ ನಾವು ಬೇರೆ ಪ್ರಾಣಿಗಳನ್ನ ಅದೇನೋ ಕೊಟ್ಟು ಅವುಗಳನ್ನ ಆಹಾರ ಅವಾಗಿ ಸೇವನೆ ಮಾಡತಕ್ಕಂತ ಸ್ವಾತಂತ್ರ್ಯ ನಮ್ಗೆ ಯಾರು ಕೊಟ್ರು ಎಲ್ಲಿಂದ ಬಂತು ಸುಮ್ನೆ ಅದಕ್ಕೆ ಫಿಲಾಸಫಿಗಳು ಮತ್ತೊಂದ್ ಇನ್ನೊಂದ್ ಎಲ್ಲಾ ಮಾತಾಡ್ತಿವಿ ಏನೇನೋ ಸೆಂಟೆನ್ಸ್ ಸ್ಟೇಟ್ಮೆಂಟ್ಸ್ ಎಲ್ಲಾ ಹೇಳ್ತೀವಿ ಏನದು ಅಂತ ಆ ಮಾಂಸಾಹಾರ ತಿಂದ್ರೆ ಪ್ರೋಟೀನ್ ಬರುತ್ತೆ ಮಾಂಸಾಹಾರ ತಿಂದ್ರೆ ಶಕ್ತಿ ಬರುತ್ತೆ ಅಹ್ ಬಿ ಟ್ವೆಲ್ ವಿಟಮಿನ್ ಬರುತ್ತೆ ಮತ್ತೊಂದು ಇನ್ನೊಂದು ಏನೇನೋ ಹೇಳ್ತೀವಿ ಆಹಾರನೇ ಸೇವನೆ ಮಾಡದೆ ಈ ವಿಶ್ವ ಚೈತನ್ಯದಿಂದ ಆ ಒಂದು ಶಕ್ತಿಯನ್ನ ಪಡ್ಕೊಂಡು ಜೀವನ ಮಾಡ್ತಕ್ಕಂತ ಆರಾಮಾಗಿ ಯಾವುದೇ ತೊಂದರೆಯಲ್ಲಿ ಜೀವನ ಮಾಡ್ತಕ್ಕಂತ ಶಕ್ತಿ ಮಾನವನಲ್ಲಿದೆ ಆದ್ರೆ ಆ ಸ್ಥಿತಿಗೆ ಅನುಸಂಧಾನ ಆಗ್ಬೇಕಷ್ಟೇ ಸಾಧನೆಯ ಮುಖಾಂತರ ಧ್ಯಾನ ಸಾಧನೆಯ ಮುಖಾಂತರ ಅನುಸಂಧಾನವಾಗ್ಬೇಕಷ್ಟೇ ಆದ್ರೆ ಈ ಪ್ರಯತ್ನ ಮಾಡದೆ ಬೇರೆ ಎಲ್ಲವೂ ಕೂಡ ಯಾಕೆ ಈ ಪ್ರಯತ್ನ ಮಾಡ್ತಾ ಇಲ್ಲ ಅಂತಂದ್ರೆ ನಾವು ಆತ್ಮ ಪದಾರ್ಥ ನಾವು ಆತ್ಮ ನಮ್ಮ ಆ ಸ್ಥಿತಿಯನ್ನ ನಾವು ಗಮನಿಸ್ತಾ ಇಲ್ಲ ಗುರುತಿಸ್ತಾ ಇಲ್ಲ ನಾವ್ ಕೇವಲ ನಮ್ಮನ್ನ ಈ ಶರೀರ ಅಂತ ಹೇಳಿ ನೋಡ್ತಾ ಇದೀವಿ ಶರೀರ ನಶ್ವರ ಈ ಒಂದು ಅಹ್ ಭೂಮಿಗೆ ನಾವ್ ಏನ್ ಬಂದಿದೀವಿ ನೋಡಿ ಈ ಭೂಮಿ ಮೇಲೆ ಬಂದಿರ್ತಕ್ಕಂತ ನಮ್ಮ ಸೋಲ್ ಪರ್ಪಸ್ ಫಿನಿಶ್ ಆಯ್ತು ಅಂತಂದ್ರೆ ನಾವ್ ಈ ಬಾಡಿನ ವೆಕೇಟ್ ಮಾಡ್ಬಿಡ್ತೀವಿ ಅಂದ್ರೆ ಮರಣ ಹೊಂತೀವಿ ಬಾಡಿ ವೆಕೇಟ್ ಮಾಡ್ತೀವಿ ಈ ಬಾಡಿನ ಬಿಟ್ಬಿಟ್ಟು ನಾವು ಆತ್ಮ ಮತ್ತೆ ಪುನಃ ನಮ್ಗೆ ಅನುಭವಗಳು ಬೇಕು ಇನ್ನ ಅನುಭವಗಳು ಪಡ್ಕೊಳ್ಬೇಕು ಅಂತಂದ್ರೆ ಮತ್ತೆ ಜನ್ಮ ಪಡ್ಕೊಳ್ತೀವಿ ಮತ್ತೆ ಇನ್ನೊಂದು ಶರೀರ ತಗೊಳ್ತಿವಿ ಇನ್ಯಾವ್ದೋ ಬೇರೆ ಲೋಕದಲ್ಲಿ ನಾವು ಜನ್ಮ ತಗೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸಾಧ್ಯ ಆಗ್ತಾ ಇರತ್ತೆ ಅಂತದ್ರಲ್ಲಿ ಕೇವಲ ಈ ಶರೀರ ದೃಷ್ಟಿಯಲ್ಲಿ ನಾವು ಯಾಕೆ ಇಂತಹ ಒಂದು ಆ ಏನದು ಮಾಂಸಾಹಾರ ಮತ್ತೊಂದು ಇನ್ನೊಂದು ಸೇವನೆ ಮಾಡಿ ಆ ಪ್ರಾಣಿಗಳ್ ನೋವು ಕೊಡ್ತಕ್ಕಂಥದ್ದು ಆ ಪ್ರಾಣಿಗಳಿಗೆ ನಷ್ಟ ತರ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದು ಹೋಗ್ಲಿ ಅದನ್ನ ಸೇವನೆ ಮಾಡ್ತಾ ಇರ್ತಕ್ಕಂತ ಎಲ್ಲರೂ ಕೂಡ ಆರೋಗ್ಯವಂತರಾಗಿದಾರಾ ಅವ್ರು ಹೇಳ್ತಾರಲ್ಲ ಬೀಟ್ ಒಲ್ಬು ಪ್ರೋಟೀನ್ ಮತ್ತೊಂದು ಇನ್ನೊಂದೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಯಾಕೆ ಅಷ್ಟೊಂದು ಕಾಯಿಲೆಗಳಿಂದ ನರಳ್ತಾ ಇದಾರೆ ಮಾಂಸಾಹಾರ ಹೆಚ್ಚು ಸೇವನೆ ಮಾಡ್ತಾ ಇರ್ತಕ್ಕಂತ ಮನುಷ್ಯರೆಲ್ಲಾ ನೀವು ಅಬ್ಸರ್ವ್ ಮಾಡಿ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಅಂತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತೆ ಆ ನರ್ವ್ಸ್ ಅಲ್ಲಿ ಬ್ಲಾಕೇಜಸ್ ಅಂತೆ ಆಮೇಲೆ ಮೈಗ್ರೇನ್ ಅಂತೆ ಆಮೇಲೆ ಅಹ್ ಇನ್ನ ಕೆಲವು ಪಾಶ್ಚಾತ್ಯ ದೇಶಗಳಲ್ಲಿ ಅಹ್ ಬೇರೆ ಬೇರೆ ಮಾಂಸ ಎಲ್ಲ ತಿಂದು ಆ ಹುಳುಗಳು ಮತ್ತೊಂದು ಇನ್ನೊಂದೆಲ್ಲವೂ ಕೂಡ ಶರೀರಲ್ಲಿ ಶರೀರದಲ್ಲಿ ಸೇರ್ಕೊಂಡು ಅದರಿಂದ ತೊಂದ್ರೆ ಅನುಭವಿಸ್ತಾ ಇರತಕ್ಕಂಥದನ್ನ ಕೂಡ ನಾವು ಗಮನಿಸ್ತೀವಿ ಮಾಂಸಾಹಾರ ಅಷ್ಟು ಒಳ್ಳೇದಾದ್ರೆ ಇಷ್ಟೊಂದು ಆರೋಗ್ಯದ ಸಮಸ್ಯೆಗಳು ಯಾಕೆ ಬರ್ತಾ ಇದೆ ನನ್ನ ಆ ಒಂದು ಆಹಾರ ನಾನ್ ಸೇವನೆ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಇನ್ನೊಂದು ಪ್ರಾಣಿಗೆ ನೋ ಕೊಡ್ತಾ ಇದ್ದೀನಿ ಅಂತಂದಾಗ ಅದ್ ಯಾವತ್ತು ಕೂಡ ಒಂದು ಪಾಸಿಟಿವ್ ವೈಬ್ರೇಷನ್ ನ ಬರಲ್ಲ ಮಾಸ್ಟರ್ಸ್ ನೆಗೆಟಿವ್ ವೈಬ್ರೇಷನ್ ನ ತಗೋ ಬರುತ್ತೆ ಅದಕ್ಕೆ ನಮ್ಗೆ ಯಾವತ್ತೂ ಕೂಡ ನಾವ್ ಈ ಧ್ಯಾನ ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಮಾಡ್ತಾ ಇದೀವಿ ನಮ್ಮ ಆ ಆತ್ಮ ಅವನತ್ಯ ಸ್ಥಿತಿನ ನಾವು ಕಂಡ್ಕೊಳ್ಬೇಕು ಅಂತ ಹೇಳಿ ನೋಡ್ತಾ ಇದೀವಿ ಅಂತಂದಾಗ ನಾವು ಖಂಡಿತವಾಗಿಯೂ ಕೂಡ ಶಾಖಾಹಾರ ಸಸ್ಯಾಹಾರವನ್ನೇ ನಾವು ಗಮನಿಸ್ಬೇಕಾಗಿರುತ್ತೆ ಸಸ್ಯಾಹಾರವನ್ನೇ ನಾವು ಸೇವನೆ ಮಾಡ್ಬೇಕಾಗಿರುತ್ತೆ ನಮ್ಮಲ್ಲಿ ನ ರಜೋ ಗುಣಗಳನ್ನ ಪ್ರಚೋದಿಸ್ತಕ್ಕಂತ ಮಾಂಸಾಹಾರ ಆಹಾರ ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಆಹಾರ ಅಂದ್ರೆ ಬೆಳ್ಳುಳ್ಳಿ ಆಗಿರ್ಬಹುದು ಅಣಬೆ ಮಶ್ರೂಮ್ ಆಗಿರ್ಬಹುದು ಇವನ್ನ ಸೇವನೆ ಮಾಡ್ತಕ್ಕಂಥದ್ದು ಅತ್ಯುತ್ತಮ ಅಲ್ಲ ಮಾಸ್ಟರ್ಸ್ ಇದಕ್ಕೆ ಬಹಳಷ್ಟು ಬಹಳಷ್ಟು ವಿಸ್ತಾರವಾಗಿ ನಾವು ಮಾತಾಡಬಹುದು ಆದ್ರೆ ಅಹ್ ನಾವ್ ನಾವು ಈ ಒಂದು ನಿರ್ದಿಷ್ಟ ಸಮಯದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮಾಂಸಾಹಾರ ಸೇವನೆ ಯಾವತ್ತು ಕೂಡ ಉತ್ತಮ ಅಲ್ಲ ಸಸ್ಯಾಹಾರ ಮಾತ್ರನೇ ನಾವು ಸೇವನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಮೊದಲನೇ ಪಿನ್ಲರ್ ಧ್ಯಾನ ನಾನ್ ಯಾರು ಅಂತ ಹೇಳಿ ತಿಳ್ಕೊಳ್ಳೋದೆ ನಾನು ಶರೀರ ಅಲ್ಲ ನಾನು ಆತ್ಮ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಧ್ಯಾನ ಬೇಕು ಆ ಧ್ಯಾನವನ್ನ ನಾನ್ ಸರಿಯಾಗಿ ಮಾಡ್ಬೇಕು ಸರಿಯಾದ ವಿಧಾನದಲ್ಲಿ ನಾನ್ ಮಾಡ್ಬೇಕು ನನ್ನ ಸ್ಥಿತಿಯನ್ನ ನಾನು ಇನ್ನಷ್ಟು ಚೆನ್ನಾಗಿ ಕಂಡ್ಕೊಳ್ಬೇಕು ಅಂತಂದ್ರೆ ನಾನು ಸಸ್ಯಾಹಾರಿ ಆಗ್ಬೇಕು ಆಮೇಲೆ ನಾನು ಸಜ್ಜನ ಸಾಂಗತ್ಯ ಅಥವಾ ಸತ್ಸಂಗ ಮಾಡ್ಬೇಕು ಸತ್ಸಂಗ ಅಂದ್ರೆ ಏನು ಸತ್ಯವಂತರ ಸಂಘ ಅಂತ ಹೇಳ್ಬಿಟ್ಟು ಸತ್ಯವಂತರ ಸಂಘ ಅಂತಂದ್ರೆ ಯಾವ್ದೋ ಒಂದು ವಿಚಾರವನ್ನ ನಾವು ನೋಡಿದಿವಿ ಅಂತಂದ್ರೆ ಅದಕ್ಕೂ ಅದಕ್ಕೆ ಮೂರು ಕೋಣಗಳು ಇರುತ್ತೆ ಮಾಸ್ಟರ್ಸ್ ಮೊದಲನೇದು ನನಗೆ ತಿಳಿದಿರ್ತಕ್ಕಂಥದ್ದು ಎರಡನೇದು ನಿಮಗೆ ತಿಳಿದಿರ್ತಕ್ಕಂಥದ್ದು ಮೂರನೇದು ಸತ್ಯ ಅಂದ್ರೆ ನಾನು ಇಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥದ್ದನ್ನ ನನಗೆ ತಿಳಿದಿರ್ತಕ್ಕಂಥದ್ದು ನಿಮಗ್ ತಿಳಿದಿರ್ತಕ್ಕಂಥದ್ದು ಅಲ್ಲ ನನಗ್ ಬೇಕಾಗಿರ್ತಕ್ಕಂಥದ್ದು ನಮಗ್ ಬೇಕಾಗಿರ್ತಕ್ಕಂಥದ್ದು ಸತ್ಯ ಯಾವುದು ಆ ಸತ್ಯವನ್ನ ನುಡಿತಕ್ಕಂತ ವ್ಯಕ್ತಿಗಳ ಜೊತೆ ನಾನು ಒಡನಾಟ ಮಾಡ್ಬೇಕು ನನಗೆ ಪ್ಲೀಸ್ ಮಾಡೋದಿಕ್ಕೆ ಯಾವ್ದ ಯಾರಾದ್ರೂ ಏನಾದ್ರೂ ಆನ್ಸರ್ ಹೇಳ್ಬೋದು ನಿಮಗೆ ಪ್ಲೀಸ್ ಮಾಡೋದಕ್ಕೆ ಯಾರು ಯಾವ್ದಾದ್ರು ಆನ್ಸರ್ ಹೇಳ್ಬೋದು ಆದ್ರೆ ಸತ್ಯ ಯಾವುದು ಆ ಸತ್ಯವನ್ನ ನಾವು ಹಿಂಬಾಲಿಸ್ಬೇಕಾಗಿರತ್ತೆ ಇವತ್ತು ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಾನು ಹೇಳ್ಬೋದು ಆ ನಾವು ಶರೀರ ಅಷ್ಟೇ ಅಂತ ಹೇಳ್ಬಿಟ್ಟು ನೀವ್ ಹೇಳ್ಬೋದು ಹೌದು ಇಲ್ಲ ನಾವು ಆತ್ಮ ಅಷ್ಟೇ ಅಂತ ಹೇಳ್ಬಿಟ್ಟು ಇಲ್ಲಿ ನನ್ನ ಒಪಿನಿಯನ್ ಶರೀರ ನಿಮ್ಮ ಒಪಿನಿಯನ್ ಆತ್ಮ ಆದ್ರೆ ಸತ್ಯ ಯಾವ್ದು ಸತ್ಯ ನಾವು ಆತ್ಮ ಅನ್ನೋದು ಅಂದ್ರೆ ಇದನ್ನ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಆ ಚೈತನ್ಯ ಸ್ಥಿತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸೊ ಇಂತಹ ಅದ್ಭುತವಾಗಿರ್ತಕ್ಕಂಥ ಸತ್ಯವನ್ನ ವ್ಯಕ್ತಪಡಿಸ್ತಕ್ಕಂಥ ವ್ಯಕ್ತಿಗಳ ಜೊತೆ ನಾವು ಒಡನಾಟ ಮಾಡ್ತಾ ಇದೀವಿ ಅಂತಂದಾಗ ನಮ್ಮಲ್ಲಿ ಇರ್ತಕ್ಕಂತ ಆ ಪಾಸಿಟಿವ್ ವೈಬ್ರೇಷನ್ಸ್ ಇನ್ನ ಹೆಚ್ಚು ಹೆಚ್ಚು ಆಗುತ್ತೆ ಪಾಸಿಟಿವ್ ವೈಬ್ರೇಷನ್ಸ್ ಮತ್ತೆ ಇನ್ನಷ್ಟು ಇನ್ನಷ್ಟು ಹೆಚ್ಚು ಸಾಧನೆಗೆ ನಮ್ಗೆ ಅವಕಾಶ ಆಗುತ್ತೆ ಸತ್ಯವನ್ನ ನುಡಿತಾ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆ ನಾವು ಒಡನಾಟ ಮಾಡ್ತಾ ಇದೀವಿ ಅಂತಂದಾಗ ನಮ್ಮ ಈ ಆತ್ಮ ಪುರೋಗಮನದ ಸ್ಥಿತಿ ಬಹಳಷ್ಟು ಔನತ್ಯಕ್ಕೆ ಉತ್ತುಂಗಕ್ಕೆ ಇರ್ಲಿಕ್ಕೆ ಪುರೋಗ ಪುರೋಗತಿ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ ನಾವ್ ಯಾಕೆ ಟೆಂಪಲ್ಸ್ ವಿಸಿಟ್ ಮಾಡ್ತೀವಿ ನಾವ್ ಯಾಕೆ ಯಾರಾದ್ರೂ ಒಂದು ಒಳ್ಳೆ ಮಾತಾಡ್ತಾ ಇದಾರೆ ಅಂತಂದಾಗ ಕೇಳೋದಿಕ್ಕೆ ಇಷ್ಟವನ್ನ ವ್ಯಕ್ತಪಡಿಸ್ತೀವಿ ಅಂತಂದ್ರೆ ಅದು ಸತ್ಯ ಹಿತವಾಗಿರ್ತಕ್ಕಂಥದ್ದು ಜೊತೆಗೆ ಸತ್ಯ ಕಠಿಣ ಆಗಿದ್ರು ಕೂಡ ಅದು ಕೊನೆಗೆ ಆ ಆ ಒಂದು ಸಾರಾಂಶವನ್ನ ನಾವ್ ತಿಳ್ಕೊಂಡಾಗ ಹೌದು ಇದೆ ಅಲ್ವಾ ಕೊನೇದಾಗಿ ಅನ್ನೋದನ್ನ ತಿಳ್ಕೊಂಡು ಆ ಕಡೆಗೆ ಹೆಜ್ಜೆ ಆಗ್ತಕ್ಕಂಥದ್ದು ನಾವು ಗಮನಿಸ್ತೀವಿ ನಾವ್ ಯಾವುದೇ ಕಾರಣಕ್ಕೂ ಭ್ರಮೆಗಳಲ್ಲಿ ಜೀವನ ಮಾಡಬಾರ್ದು ಸತ್ಯವನ್ನ ಕಣ್ಕೊಂಡು ಆ ಸತ್ಯದ ಕಡೆಗೆ ಪ್ರಯಾಣ ಮಾಡ್ಬೇಕಾಗಿರತ್ತೆ ಅದಕ್ಕೆ ಇಂತಹ ಅದ್ಭುತವಾಗಿರ್ತಕ್ಕಂಥ ಸತ್ಯವನ್ನ ನುಡಿತಾ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆ ನಾವು ಒಡನಾಟ ಮಾಡ್ಬೇಕಾಗಿರತ್ತೆ ಅದೇ ಸತ್ಸಂಗ ಮೂರನೇ ಪಿಲ್ಲರ್ ನಮ್ಮ ಪಿ ಎಸ್ ಎಸ್ ಎಂ ಅಲ್ಲಿ ಇನ್ನ ನಾಲ್ಕನೇ ಪಿಲ್ಲರ್ ಯಾವುದು ಅಂತಂದ್ರೆ ಸ್ವ ಅಧ್ಯಾಯ ಈ ಸ್ವ ಅಧ್ಯಾಯದಲ್ಲಿ ನಾವು ಅಹ್ ಬಹಳಷ್ಟು ಅದ್ಭುತವಾಗಿರ್ತಕ್ಕಂತ ಮಾಸ್ಟರ್ಸ್ ಬರೆದಿರ್ತಕ್ಕಂಥ ಬುಕ್ಸ್ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿರತಕ್ಕಂತ ಬುಕ್ಸ್ ನ ಓದ್ತಾ ಇರ್ಬೇಕಾಗಿರತ್ತೆ ಪ್ರತಿನಿತ್ಯ ಕನಿಷ್ಠ ಪಕ್ಷ ಒಂದು ಬುಕ್ ಅಲ್ಲಿ ಒಂದು ಹತ್ತು ಪೇಜ್ ಆದ್ರೂ ನಾವು ಓದ್ತಾ ಇರ್ಬೇಕು ಜೊತೆ ಜೊತೆಗೆ ನನಗೆ ಯಾರು ಕಾಂಪಿಟೇಷನ್ ಇಲ್ಲ ನನಗೆ ಯಾರು ಕಾಂಪಿಟೇಷನ್ ಇಲ್ಲ ನನಗ್ ನಾನೇ ಕಾಂಪಿಟೇಷನ್ ಅನ್ಕೊಳ್ಬೇಕಾಗಿರತ್ತೆ ನನಗ್ ನಾನು ಕಾಂಪಿಟೇಷನ್ ಅಲ್ಲ ನಾನು ನಿನ್ನೆ ಇದ್ದಂಗೆ ಇವತ್ತಿರಲ್ಲ ಇವತ್ತಿದ್ದಂಗೆ ನಾಳೆ ಇರಲ್ಲ ಕಾರಣ ಏನು ಅಂತಂದ್ರೆ ನಾನು ಪ್ರತಿನಿತ್ಯ ಧ್ಯಾನ ಮಾಡ್ತಾ ಇದ್ದೀನಿ ಧ್ಯಾನದಿಂದ ಜ್ಞಾನವನ್ನ ಪಡ್ಕೊಳ್ತಾ ಇದೀನಿ ಜ್ಞಾನ ಪಡ್ಕೊಂಡಿದೀನಿ ಅಂತಂದ್ರೆ ಇವತ್ತಿನ ಸ್ಥಿತಿ ಇಲ್ಲ ನಾನ್ ನಾಳೆ ಇನ್ನೊಂದು ಸ್ಥಿತಿಯಲ್ಲಿ ನಾನು ಇರ್ತೀನಿ ಆ ಸ್ಥಿತಿ ನಾನು ಸರಿಯಾಗಿ ತಲುಪ್ತಾ ಇದೀನಾ ಇಲ್ವಾ ಅನ್ನೋದನ್ನ ನಾನ್ ಸೆಲ್ಫ್ ಚೆಕ್ ಮಾಡ್ಕೊಳ್ಬೇಕಾಗಿರತ್ತೆ ಫಾರ್ ಎಕ್ಸಾಂಪಲ್ ಅರಿಷಡ್ ವರ್ಗಗಳು ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಗಳು ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಯೊಬ್ಬರನ್ನ ಕೂಡ ಇನ್ಫ್ಲುಯೆನ್ಸ್ ಮಾಡತಕ್ಕಂಥ ಫ್ಯಾಕ್ಟರ್ಸ್ ಇವು ವಿಪರೀತವಾಗಿರ್ತಕ್ಕಂಥ ಕೋಪ ಕ್ರೋಧ ಲೋಭ ಮದ ಮಾತ್ಸರ್ಯಗಳು ನಾನು ಇವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡಬಾರ್ದು ಅದನ್ನ ಡೈಲ್ಯೂಟ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ಬೇಕು ಆದ್ರೆ ಡೈಲ್ಯೂಟ್ ಮಾಡ್ಕೊಳ್ಳೋದಿಕ್ಕೆ ನಾನು ಏನ್ ಸ್ಟೆಪ್ ತಗೊಂಡಿದೀನಿ ನನಗೆ ಇವತ್ತೇನೋ ಒಂದು ಸಂಘಟನೆ ಆಯ್ತು ನನ್ನ ಎದುರುಗಡೆ ನನಗೆ ವಿಪರೀತವಾಗಿರ್ತಕ್ಕಂಥ ಕೋಪ ಬಂತು ಆ ವ್ಯಕ್ತಿ ಮೇಲೆ ನಾನು ಜ್ವರ ಕಿರ್ಚಾಡ್ಬಿಟ್ಟೆ ಇವತ್ತಿನ ಸ್ಥಿತಿ ನಂದಿದು ಆದ್ರೆ ಧ್ಯಾನ ಮಾಡ್ದೆ ಜ್ಞಾನವನ್ನ ಪಡ್ಕೊಂಡೆ ನಾನು ಅರ್ಥ ಮಾಡ್ಕೊಂಡೆ ವಿನಾಕಾರಣ ಯಾರ ಮೇಲೂ ಕೂಡ ಕೋಪ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಜ್ಞಾನವನ್ನ ಪಡ್ಕೊಂಡೆ ನಾಳೆ ಬೆಳಿಗ್ಗೆ ಅದೇ ರೀತಿಯಾಗಿರ್ತಕ್ಕಂತ ಒಂದ್ ಸಂದರ್ಭ ಬಂತು ನಾನು ಮತ್ತೆ ಕೋಪವನ್ನ ವ್ಯಕ್ತಪಡಿಸಿದೀನಿ ಏನು ಯೋಚನೆ ಮಾಡ್ದೆ ಅಥವಾ ಆ ಒಂದು ಪರಿಸ್ಥಿತಿನ ಸರಿಯಾಗಿ ನಾನು ಅರ್ಥ ಮಾಡ್ಕೊಳ್ದೆ ಮತ್ತೆ ಕೋಪನ ವ್ಯಕ್ತ ಪಡಿಸಿದೀನಿ ಅಂತಂದ್ರೆ ನಾನ್ ಪಡ್ಕೊಂಡಿರ್ತಕ್ಕಂಥ ಜ್ಞಾನಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಲೆ ಇಲ್ಲ ಮೌಲ್ಯ ಇಲ್ಲ ಅದೇ ನಾನ್ ಪಡ್ಕೊಂಡಿರ್ತಕ್ಕಂಥ ಜ್ಞಾನವನ್ನ ಅಲ್ಲಿ ಅಳವಡಿಸಿದೀನಿ ಈ ಸ್ಥಿತಿ ಆಯ್ತಾ ನಾನು ಇವಾಗ ಕೋಪ ವ್ಯಕ್ತಪಡಿಸತಕ್ಕಂತದಲ್ಲ ಸ್ಥಿತಿಯನ್ನ ಸಂದರ್ಭವನ್ನ ಕುಲಂಕುಷವಾಗಿ ಅರ್ಥ ಮಾಡ್ಕೊಂಡು ಏನ್ ಮಾತಾಡ್ಬೇಕು ಹೇಗ್ ಮಾತಾಡ್ಬೇಕು ಅನ್ನೋದನ್ನ ಗಮನಿಸೋಣ ಅಂತ ಅನ್ಕೊಂಡೆ ಅನ್ಕೊಳ್ಳಿ ನಿನ್ನೆಗಿಂತ ಇವತ್ತಿನ ಸ್ಥಿತಿ ಬದಲಾವಣೆ ಆಗಿದೆ ಈ ಸೆಲ್ಫ್ ಚೆಕ್ ಇದೆ ಅಲ್ವಾ ಅದನ್ನೇ ಸ್ವ ಅಧ್ಯಾಯ ಅಂತ ಹೇಳಿ ಕರಿತೀವಿ ನಾವು ಹೇಗೆ ಈ ಧ್ಯಾನ ಮಾರ್ಗದಿಂದ ಪ್ರತಿನಿತ್ಯ ಔನತ್ಯವನ್ನ ಕಂಡ್ಕೊಳ್ತೀವಿ ಅಂತಂದ್ರೆ ಹೀಗೆ ಮಾಸ್ಟರ್ಸ್ ಪ್ರತಿನಿತ್ಯ ನಮ್ಮನ್ನ ನಾವು ಸೆಲ್ಫ್ ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಪ್ರತಿನಿತ್ಯ ನಾವು ನಮ್ಮನ್ನ ಸೆಲ್ಫ್ ಚೆಕ್ ಮಾಡ್ಕೊಳ್ತಾ ನಮ್ಮಲ್ಲಿ ನಮ್ಗೆ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ಎಷ್ಟೋ ವಿಚಾರಗಳನ್ನ ನಮ್ಮಿಂದ ತ್ಯಜಿಸ್ತಕ್ಕಂಥದ್ದು ನಮ್ಮಿಂದ ಅದು ಡೈಲ್ಯೂಟ್ ಆಗೋ ಹಾಗೆ ನಮ್ಮಿಂದ ಹೊರಗಡೆ ಹಾಕ್ತಕ್ಕಂಥದ್ದು ಅದನ್ನ ನಾವು ಯೂನಿವರ್ಸ್ಗೆ ಒಪ್ಪಿಸ್ಬಿಡ್ತಕ್ಕಂಥದ್ದು ನನಗಿದ್ ಬೇಡ ಈ ಇದನ್ನ ಯೂನಿವರ್ಸ್ ಅಲ್ಲಿ ನಾನು ಡೈಲ್ಯೂಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು ಸೊ ಆವಾಗಲೇ ಆವಾಗಲೇ ಪ್ರತಿನಿತ್ಯ ನಾನ್ ಹಾಗೆ ಸೆಲ್ಫ್ ಚೆಕ್ ಮಾಡ್ಕೊಳ್ತಾ ಇದ್ದಾಗ ಮಾತ್ರನೇ ಬಹಳಷ್ಟು ಉನ್ನತವಾಗಿರ್ತಕ್ಕಂತ ಜ್ಞಾನವನ್ನ ನಾನ್ ಮತ್ತೆ ಮತ್ತೆ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ ಇವಾಗ ಎಲ್ಲಾರ್ಗು ನಮ್ಗೆಲ್ಲಾರ್ಗು ಒಂದ್ ಪ್ರಶ್ನೆ ಬರತ್ತೆ ಏನಪ್ಪಾ ಪ್ರಶ್ನೆ ಅಂತಂದ್ರೆ ನಾನು ಜ್ಞಾನವನ್ನ ಪಡ್ಕೊಂಡ್ರೆ ಸಾಕಲ್ವಾ ಹೆಂಗು ಸತ್ಸಂಗ ಮಾಡೇ ಮಾಡ್ತೀವಿ ಎಲ್ಲಾ ಇಲ್ಲಿ ಸೇರ್ತಾ ಇದೀವಿ ಸೇರೋ ಮುಖಾಂತರ ಎಷ್ಟೋ ಜ್ಞಾನ ಹಂಚಿಕೆ ಆಗ್ತಾ ಇದೆ ಸೊ ನಾನು ನನ್ನನ್ನ ಆರಾಮಾಗಿ ಸೆಲ್ಫ್ ಚೆಕ್ ಮಾಡ್ಕೊಳ್ತೀನಿ ಸೊ ಆರಾಮಾಗಿ ನನ್ನ ಆಧ್ಯಾತ್ಮಿಕ ಪ್ರಯಾಣ ಹಾಗೆ ಆಗತ್ತೆ ಧ್ಯಾನ ಯಾಕೆ ಬೇಕು ಇಷ್ಟರೊಳಗಡೆ ಎಲ್ಲಾದ್ರುಕುನು ಅನ್ನೋ ಒಂದು ಪ್ರಶ್ನೆ ನಮಗ್ ಬಂದೇ ಬರುತ್ತೆ ಆದ್ರೆ ಮಾಸ್ಟರ್ಸ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಏನಪ್ಪಾ ಅಂತಂದ್ರೆ ನಾವು ನಾವು ಯಾವಾಗಾದ್ರೆ ಇವಾಗ ಒಂದು ಅಹ್ ವಾಟರ್ ಬಾಟ್ಲ್ ಅನ್ಕೊಳೋಣ ಆ ವಾಟರ್ ಬಾಟ್ಲು ಕ್ಲೀನ್ ಆಗಿಲ್ಲ ಕುಡಿಯೋ ನೀರು ಹಾಕಿ ಆ ಕ್ಲೀನ್ ಆಗಿಲ್ದೇ ಇರ್ತಕ್ಕಂಥ ವಾಟರ್ ಬಾಟಲ್ ಇಂದನೆ ನೀರ್ ಕುಡಿತೀವ ನಾವು ಖಂಡಿತ ಇಲ್ಲ ಕುಡಿಯಕ್ ಸಾಧ್ಯ ಆಗಲ್ಲ ನಮ್ಗೆ ಅದೇ ಆ ವಾಟರ್ ಬಾಟಲ್ ನೀಟ್ ಆಗಿ ಕ್ಲೀನ್ ಆಗಿದೆ ಅಂತಂದ್ಮೇಲೆ ಅವಾಗ ಕುಡಿಯೋ ನೀರ್ ಹಾಕಿ ಆಮೇಲೆ ಕುಡಿಯೋದಿಕ್ಕೆ ಸೇವನೆ ಮಾಡೋದಿಕ್ ಇಷ್ಟ ವ್ಯಕ್ತಪಡಿಸ್ತೀವಿ ಅಲ್ವಾ ಅದೇ ರೀತಿ ನಾವ್ ಇಷ್ಟು ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನ ನಮ್ಮೊಳಗಡೆ ಸ್ಥಿತಗೊಳಿಸ್ಬೇಕು ಅಂತಂದ್ರೆ ನಮ್ಮ ದೇಹ ಅನ್ನೋದು ಶುದ್ಧಿ ಆಗ್ಲೇಬೇಕು ಎಷ್ಟೊಂದು ಆಲೋಚನೆಗಳು ಪ್ರತಿನಿತ್ಯ ಎಷ್ಟೊಂದು ಅಹ್ ಕೆಲ್ಸಗಳನ್ನ ನಿಭಾಯಿಸ್ತಾ ಇರ್ತೀವಿ ಒಂದು ಪ್ರಾಪರ್ ಅಲೈನ್ಮೆಂಟ್ ಅನ್ನೋದಿರಲ್ಲ ನಮ್ಮಲ್ಲಿ ಅಂದ್ರೆ ಈ ನಮ್ಮ ಭೌತಿಕ ಮತ್ತು ಮಾನಸಿಕ ಮತ್ತು ಭಾವನಾತ್ಮಕ ಶರೀರ ಏನಿದೆ ಈ ಮೂರು ಕೂಡ ಅಲೈನ್ಮೆಂಟ್ ಅಲ್ಲಿ ಇರಲ್ಲ ಯಾಕಂದ್ರೆ ಎಷ್ಟೊಂದು ಡಿಸ್ಟರ್ಬೆನ್ಸಸ್ ಆ ಅಲೈನ್ಮೆಂಟ್ ಮಾಡ್ಕೊಂಡು ಆ ಜ್ಞಾನವನ್ನ ಪಡ್ಕೊಂಡಿದೀವಿ ಅಂತಂದಾಗ ಆ ಸ್ಥಿತಿ ನಮ್ಮ ಸ್ಥಿತಿನ ಔನತ್ಯಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಲ್ವಾ ಅದಕ್ಕೆ ಧ್ಯಾನ ಖಂಡಿತ ಬೇಕು ಈ ಪ್ರಾಪರ್ ಅಲೈನ್ಮೆಂಟ್ ಇಂದ ನಾವು ಎಫೆಕ್ಟಿವ್ ಎನರ್ಜಿನ ಅಬಂಡೆಂಟ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಗೆ ಖಂಡಿತ ಧ್ಯಾನ ಬೇಕೇ ಬೇಕು ಎಲ್ಲಾರ್ಗು ಕೂಡ ಫಲವನ್ನ ಕೊಡ್ತಕ್ಕಂತ ಮಾವಿನ ವೃಕ್ಷ ಬಹಳಷ್ಟು ಇಷ್ಟ ಆದ್ರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಫಲವನ್ನ ಮಾವಿನ ವೃಕ್ಷ ಕೊಡ್ಬೇಕು ಅಂತಂದ್ರೆ ಕೆಳಗಡೆ ಬೇರು ಬಹಳಷ್ಟು ಗಟ್ಟಿಯಾಗಿದ್ದಾಗ ಮಾತ್ರನೇ ಅಲ್ವಾ ಬೇರು ಬಹಳಷ್ಟು ಆಳವಾಗಿ ಹೋದಾಗ ಮಾತ್ರನೇ ಅಲ್ವಾ ಸಾಧ್ಯ ಆಗ್ತಕ್ಕಂಥದ್ದು ಅಂತ ಬೇರು ಆಳವಾಗಿ ಹೋಗ್ಲಿಕ್ಕೆ ನಮ್ಮನ್ನ ನಾವು ಬಹಳಷ್ಟು ಆಳವಾಗಿ ತಿಳ್ಕೊಳ್ಳೋದಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದೇ ನಮ್ಮ ಈ ಧ್ಯಾನ ಧ್ಯಾನದಿಂದಲೇ ಯಾಕೆ ಸಸ್ಯಾಹಾರ ಯಾಕೆ ಸತ್ಸಂಗ ಯಾಕೆ ಸ್ವ ಅಧ್ಯಾಯ ಇವೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇವುಗಳಿಂದ ಬರ್ತಕ್ಕಂಥ ಪ್ರಯೋಜನಗಳನ್ನ ಕೂಡ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಮ್ಮ ಈ ಒಂದು ಪ್ರಾಪಂಚಿಕ ಜೀವನದಲ್ಲಿ ಅಥವಾ ನಾವು ಮಾಡ್ತಾ ಇರ್ತಕ್ಕಂಥದ್ದು ಮಧ್ಯಮಾರ್ಗದ ಪ್ರಯಾಣ ಅಂದ್ರೆ ಆಧ್ಯಾತ್ಮಿಕ ಕಲಿಕೆ ಜೊತೆ ಜೊತೆಗೆ ಪ್ರಾಪಂಚಿಕ ಧರ್ಮಗಳನ್ನ ನಿರ್ವಹಣೆ ಮಾಡ್ತಾ ನಾವು ನಮ್ಮ ಪ್ರಯಾಣವನ್ನ ಸಾಗನೆ ಮಾಡ ಸಾಗಿಸ್ತಾ ಇದೀವಿ ಇಂತಹ ಅದ್ಭುತವಾಗಿರ್ತಕ್ಕಂಥ ಪ್ರಯಾಣವನ್ನ ನಾವು ನಮ್ಮ ಈ ಸೋಲ್ ಪರ್ಪಸ್ ಫಿನಿಶ್ ಮಾಡ್ಕೊಳ್ಳೋದಿಕ್ಕೆ ಹೆಲ್ಪ್ ಮಾಡ್ ಹೆಲ್ಪ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಯಾವಾಗಾದ್ರೆ ಧ್ಯಾನ ಮಾಡ್ತಾ ಇದೀವೋ ಧ್ಯಾನದಿಂದ ಮಾಸ್ಟರ್ಸ್ ಎಲ್ಲಾರ್ಗೂ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ಆ ನನ್ನ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಮತ್ತೆ ಕೃತಜ್ಞತೆಗಳನ್ನ ತಿಳಿಸ್ತೀನಿ ಮಾಸ್ಟರ್ಸ್ ಬಹಳ ಅದ್ಭುತವಾಗಿರ್ತಕ್ಕಂತ ಇಂಥ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ತಾ ಇರೋದಿಕ್ಕೆ ಮತ್ತಷ್ಟು ಮತ್ತಷ್ಟು ಇನ್ನಷ್ಟು ಜನರಿಗೆ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯದ ಒಂದ್ ಈ ಮಹತ್ವರ ಕಾರ್ಯದ ಬಗ್ಗೆ ತಿಳಿಸಿ ಇನ್ನಷ್ಟು ಜನ ಈ ಒಂದು ಅಹ್ ಕ್ಲಾಸಸ್ಗೆ ಈ ಒಂದು ಧ್ಯಾನ ಕ್ಲಾಸಸ್ಗೆ ಅಹ್ ಸೇರ್ಲಿಕ್ಕೆ ಪ್ರೇರೇಪಣೆ ನೀಡಿ ಮಾಸ್ಟರ್ಸ್ ಜೊತೆ ಜೊತೆಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿ ಫೈವ್ ಈಸ್ ಅಂತ ಹೇಳಿ ಕರಿತೀವಿ ಎಕ್ಸ್ಪರಿಮೆಂಟ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪ್ರೆಸ್ ಎನ್ಲೈಟ್ಮೆಂಟ್ ಮತ್ತೆ ಅವಲ್ಯೂಷನ್ ಅಂತ ಹೇಳ್ಬಿಟ್ಟು ಯಾವ್ದು ಕೂಡ ನಾವು ಹೇಳ್ತಾ ಇದೀವಿ ಅಂತ ಮಾತ್ರಕ್ಕೆ ನೀವು ಕೇಳ್ಬೇಕು ಅಂತ ಏನಿಲ್ಲ ಪತ್ರಿಜಿ ಅವರು ಹೇಳ್ತಾರೆ ಬಿ ಎಸ್ಪಿರಿಚುಯಲ್ ಸೈಂಟಿಸ್ಟ್ ಅಂತ ಹೇಳ್ಬಿಟ್ಟು ನಾನು ಏನ್ ಹೇಳ್ತೀನೋ ಅದನ್ನ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡು ಎಕ್ಸ್ಪೆರಿಮೆಂಟ್ ಮಾಡಿ ನಿನಗ್ ಒಪ್ಪಿಗೆ ಅನ್ನಿಸ್ತಾ ಆಮೇಲೆ ಅದನ್ನ ನಂಬು ನಂಬಿದ್ಯಾ ನಿನಗೆ ರಿಸಲ್ಟ್ ಬಂತ ಆಮೇಲೆ ಅದನ್ನ ಎಕ್ಸ್ಪ್ರೆಸ್ ಮಾಡು ಅಂತ ಹೇಳ್ಬಿಟ್ಟು ಅಂದ್ರೆ ನಾವ್ ಇವತ್ತಿ ವೇದಿಕೆಯಲ್ಲಿ ಬಹಳಷ್ಟು ವಿಚಾರಗಳನ್ನ ಅರ್ಥ ಮಾಡ್ಕೊಂಡಿದೀವಿ ಇದೆಲ್ಲವನ್ನು ಕೂಡ ತಾವ್ ಎಕ್ಸ್ಪೆರಿಮೆಂಟ್ ಮಾಡಿ ಮೊದಲನೇದು ಸ್ಪಿರಿಚುಯಲ್ ಸೈಂಟಿಸ್ಟ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೆರಿಮೆಂಟ್ ನಿಮ್ಗೊಂದು ಅನುಭವ ಬರುತ್ತೆ ಆ ಬರ್ತಕ್ಕಂಥ ಅನುಭವವನ್ನ ಎಕ್ಸ್ಪ್ರೆಸ್ ಮಾಡಿ ಹಂಚಿದಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಜ್ಞಾನ ಯಾವತ್ತು ಕೂಡ ಹಂಚಿದಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಸೊ ಎಕ್ಸ್ಪ್ರೆಸ್ ಮಾಡಿ ಎಕ್ಸ್ಪ್ರೆಸ್ ಈ ಎಕ್ಸ್ಪ್ರೆಸ್ ಮಾಡೋ ಮುಖಾಂತರ ನಿಮ್ಗೆ ಇನ್ನಷ್ಟು ಅಹ್ ಎನ್ಲೈಟ್ಮೆಂಟ್ ಅನ್ನೋದು ಬರ್ತಾ ಹೋಗುತ್ತೆ ಎನ್ಲೈಟ್ಮೆಂಟ್ ಅನ್ನೋದು ಬರ್ತಾ ಹೋಗುತ್ತೆ ಎಕ್ಸ್ಪೆರಿಮೆಂಟ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪರಿಮೆಂಟ್ ಮಾಡ್ತೀರಾ ಎಕ್ಸ್ಪೀರಿಯನ್ಸಸ್ ಬರುತ್ತೆ ಅನುಭವಗಳು ಬರುತ್ತೆ ಆ ಬರ್ತಕ್ಕಂಥ ಅನುಭವಗಳನ್ನ ಎಕ್ಸ್ಪ್ರೆಸ್ ಮಾಡ್ತೀರಾ ಎಕ್ಸ್ಪ್ರೆಸ್ ಮಾಡಿದಾಗ ಇನ್ನ ಹೆಚ್ಚು ಹೆಚ್ಚು ಜ್ಞಾನ ಬರುತ್ತೆ ನಮ್ಗೆ ಆ ಹೆಚ್ಚು ಹೆಚ್ಚು ಜ್ಞಾನ ಆಗ್ತಾ ಇರೋದ್ರಿಂದ ನಾವು ಎನ್ಲೈಟ್ಮೆಂಟ್ ಒಂದು ಆ ಪುರೋಗಮನದ ಸ್ಥಿತಿ ಪುರೋಗತಿ ಸ್ಥಿತಿಗೆ ಹೋಗ್ತಿವಿ ಚೈತನ್ಯದ ಸ್ಥಿತಿಗೆ ಹೋಗ್ತಿವಿ ಎನ್ಲೈಟ್ಮೆಂಟ್ ಆಗ್ತಿವಿ ಆ ಎನ್ಲೈಟ್ಮೆಂಟ್ ಆಗೋದ್ರಿಂದ ನಾವು ಎವಾಲ್ವ್ ಆಗ್ತೀವಿ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಹೋಗ್ಲಿಕ್ಕೆ ನಮ್ಗೆ ಖಂಡಿತ ಸಾಧ್ಯ ಆಗತ್ತೆ ಮಾಸ್ಟರ್ಸ್ ಸೊ ಆ ಇಷ್ಟೊತ್ತು ನನಗೆ ತಿಳಿದಿರ್ತಕ್ಕಂಥ ಈ ನಾಲ್ಕು ಪಿಲ್ಲರ್ಸ್ ಸಂಬಂಧ ಪಟ್ಟಿರ್ತಕ್ಕಂಥ ಜ್ಞಾನವನ್ನ ಹಂಚಿಕೊಳ್ಳೋದಿಕ್ಕೆ ಅವಕಾಶ ಮಾಡ್ಕೊಟ್ಟಿರ್ತಕ್ಕಂಥ ಆ ಮಹಾವತಾರ್ ಫೌಂಡೇಶನ್ ವೇದಿಕೆ ರಂಗಸ್ವಾಮಿ ಸರ್ ಅವ್ರಿಗೆ ಮತ್ತು ಹೇಳಿರ್ತಕ್ಕಂತ ತಮ್ಮೆಲ್ಲಾರ್ಗು ಕೂಡ ಮುಖ್ಯವಾಗಿ ಈ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪತ್ರಿಜಿ ಗುರುಗಳಿಗೆ ಮತ್ತು ಮಹತಾರ್ ಬಾಬಾ ಅವರಿಗೆ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳನ್ನ ವ್ಯಕ್ತಪಡಿಸ್ತಾ ಎಲ್ಲರಿಗೂ ಅದ್ಭುತವಾದ ಈ ಜ್ಞಾನ ಇವತ್ತು ಧ್ಯಾನದ ಬಗ್ಗೆ ಬಗ್ಗೆ ಸಜ್ಜನ ಸಾಂಗತಿ ಬಗ್ಗೆ ಸ್ವಾಧ್ಯಾಯ ಬಗ್ಗೆ ಸ್ನೇಹಿತರೆ ತಾವು ಪೂರ್ತಿ ಜ್ಞಾನ ಇದ್ರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡಿದ್ರಿ ಖಂಡಿತವಾಗಿ ಇದು ಪ್ರಾರಂಭ ದಿವಸ ಆದ್ರೂ ಸೊ ನಿಮ್ಗೆ ಇಷ್ಟು ಮಾಹಿತಿ ಅನ್ನೋದು ಸೊ ಇವತ್ತಿನಗೆ ಇವತ್ತು ದಿನಕ್ಕೆ ನಿಮ್ಗೆ ಸಾಕಾಗತ್ತೆ ಸೊ ಮುಂದಿನ ದಿವಸದಲ್ಲಿ ಹೆಚ್ಚು ಹೆಚ್ಚು ಮಾಹಿತಿ ಹೆಚ್ಚು ಹೆಚ್ಚು ಜ್ಞಾನ ನಾವು ತಿಳ್ಕೊತಾ ಹೋಗ್ತಿವಿ ಸೊ ಖಂಡಿತವಾಗಿ ಒಂದೇ ಸಾರಿ ತುಂಬಿಕೊಂಡ್ರೆ ಅದು ಜೀರ್ಣ ಆಗಲ್ಲ ಸೊ ಅದಕ್ಕೋಸ್ಕರ ಮೇಡಮ್ ಅವರು ಈ ಈ ಇರುವಂತ ಈ ಸಮಯದಲ್ಲಿ ಈ ಸ್ವಲ್ಪ ವ್ಯವಧಿಯಲ್ಲಿ ಹೆಚ್ಚು ಜ್ಞಾನ ತಮಗೂ ಕೊಡಕ್ಕೆ ಸೊ ಆದಷ್ಟು ಪ್ರಯತ್ನ ಮಾಡಿ ನಿಮ್ಗೆ ಎಲ್ಲಾ ಜ್ಞಾನವನ್ನು ಹಂಚಿದ್ದಾರೆ ಸೊ ಅದಕ್ಕೋಸ್ಕರ ಮೇಡಮ್ ಮತ್ತೊಂದ್ಸರಿ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಮೇಡಮ್ ಸ್ನೇಹಿತರೆ ಈಗ ಪ್ರಶ್ನೋತ್ತರ ಸಮಯ ಸ್ವಲ್ಪ ಒಂದು ಹತ್ತರಿಂದ ಹದ್ ಹದ್ನೈದು ನಿಮಿಷ ಕಾಲ ಪ್ರಶ್ನೋತ್ತರ ಸಮಯ ಇದೆ ದಯವಿಟ್ಟು ನೀವು ನೀವುಟೈಸ್ ಮಾಡಿ ಯಾರ್ಯಾರು ಮಾತಾಡ್ಬೇಕಂತ ಯಾರ್ಯಾರು ಸಂಶಯಗಳು ಪ್ರಶ್ನೆಗಳು ಮತ್ತೆ ನಿಮ್ಗೆ ಇರುವಂತ ಏನೇ ಅನುಭವ ಆದ್ರೆ ಇವತ್ತು ನೀವು ಏನು ಅನುಭವ ಆಗಿದೋ ಅನುಭವ ಹಂಚಿಕೆ ದಯವಿಟ್ಟು ಮಾಡಿ ಮೇಡಮ್ ಮಾತಾಡಿ ಉಮಾ ಮೇಡಮ್ ನಮಸ್ಕಾರ ಗುರುಗಳೇ ನಮಸ್ಕಾರ ಮೇಡಮ್ ತುಂಬಾ ಅದ್ಭುತವಾದ ಜ್ಞಾನ ಕೂಡ ತಾವು ಎಷ್ಟು ಎತ್ತರ ಆಳ ಆಗಲ ಇದ್ರೋ ಅದ್ರ ಹತ್ತು ಪಟ್ಟು ಜ್ಞಾನವನ್ನ ಇವತ್ತು ನೀವು ನಮ್ಮನ್ನ ಕೊಟ್ಟಿದ್ದೀರಾ ಬಹಳಷ್ಟು ಅದ್ಭುತವಾದದ್ದು ದಿನ ತಾವು ಹೇಳಿದ್ರಿ ನಾಲ್ಕು ಮೆಟ್ಲು ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಇವೆಲ್ಲವನ್ನೂ ಉತ್ತಮವಾಗಿ ತಿಳಿಸ್ಕೊಟ್ಟು ದಿನ ಒಂದಿಲ್ಲ ಒಂದ್ ರೀತಿ ತಿಳ್ಕೊತಾ ಇದ್ವಿ ಭೌತಿಕ ಮಾನಸಿಕ ಮತ್ತು ಭಾವನಾತ್ಮಕ ಇವೆಲ್ಲವೂ ಕೂಡ ನಮ್ಮನ್ನ ಒಂದು ಸ್ಥಿತಿಗೆ ತನ್ಕೊ ತರ್ಲಿಕ್ಕೆ ಸಾಧ್ಯತೆ ಆಮೇಲೆ ಈ ಸ್ಥಿತಿಯಲ್ಲಿ ನಾವು ಎಲ್ಲವನ್ನು ಅನುಸಂಧಾನಗಡ್ಸ್ಕೊಂಡು ಎಷ್ಟೋ ಮಂದಿ ಶರೀರನೇ ಪದಾರ್ಥ ಪದಾರ್ಥನೇ ಶರೀರ ಅಂತ ತಿಳ್ಕೊಂಡಿದ್ದಾರೆ ಆತ್ಮ ಅಲ್ಲ ಶರೀರ ಅಂತ ಒಬ್ರಿಗೊಬ್ರು ಹೇಳ್ತಾ ಇರ್ತಾರೆ ಆದ್ರ ನಿಜವಾಗಿ ಕೊನೆಗೂ ಯಾವ್ದು ಬರುತ್ತೆ ಅಂದ್ರ ಸತ್ಯಕ್ಕೆ ಸಾವಿಲ್ಲ ಅಂತ ಹೇಳ್ತಾರಲ್ಲ ಹಾಗ ಧ್ಯಾನವೇ ಉತ್ತಮವಾದಂತ ಮಾರ್ಗ ಅಂತ ತಾವು ಮತ್ತೆ ನಮ್ಗೆ ತಿಳಿಸ್ಕೊಟ್ರಿ ಅದ್ರಲ್ಲಿ ಈಗ ಎರಡ್ ಮೂರ್ ದಿವ್ಸ ಏನಾಗಿತ್ತಂದ್ರೆ ಇಪ್ಪತ್ತೊಂದ್ ದಿನ ಆದ್ಮೇಲೆ ಮತ್ತೆ ಸ್ವಲ್ಪ ಗ್ಯಾಪ್ ಆದಂಗಾಗಿತ್ತು ಆದ್ರೂ ಕೂಡ ನಾವು ಧ್ಯಾನ ಮಾಡ್ತಿದ್ವಿ ಧ್ಯಾನ ಬಿಡ್ಲಿಲ್ಲ ಸರ್ ಹಾಕೊಟ್ಟಂತ ಒಂದು ಸಂಗೀತದ ಪತ್ರಿ ಗುರುಜಿಯವರು ಹಾಕಿ ಕೊಟ್ಟಂತ ಸಂಗೀತ ಅದನ್ನ ಹಾಕೊಂಡು ಅಳವಡಿಸ್ಕೊಂಡು ಧ್ಯಾನವನ್ನ ಮಾಡ್ತಾ ಇದ್ವಿ ಹಾಗ ಈ ನಮ್ಮ ಕರ್ಮ ಹೆಚ್ಚಾದಂತೆ ಲೆಕ್ಕ ಚುಕ್ತಾ ಮಾಡ್ಲೇಬೇಕಾಗತ್ತೆ ಅಂತ ಹೇಳಿದ್ರಿ ಮೇಡಮ್ ಅದು ನಿಜಾನಾ ಕರ್ಮ ಮತ್ತು ಕರ್ಮದ ಫಲ ಕರ್ಮ ಸಿದ್ಧಾಂತ ಪ್ರಕಾರ ನಾವು ಖಂಡಿತ ಏನನ್ನ ಮಾಡಿರ್ತೀವೋ ಆ ಅನುಭವಗಳ್ ಅದಕ್ಕೆ ಸರಿ ಹೋಗತಕ್ಕಂತ ಅನುಭವಗಳನ್ನ ಪಡಿಲೇಬೇಕಾಗಿರತ್ತೆ ಆದ್ರೆ ಆ ಕರ್ಮ ಸಿದ್ಧಾಂತಕ್ಕಿಂತ ಮೀರಿ ಆ ಕರ್ಮ ದಗ್ಧವನ್ನ ನಾವು ಮಾಡ್ಕೊಳ್ಬೇಕು ಅಂತಂದ್ರೆ ಕರ್ಮ ದಗ್ಧ ಮಾಡ್ಕೊಳ್ಬೇಕು ಅನ್ನೋ ಒಂದು ಸಂದರ್ಭ ಅನ್ನೋದು ಯಾವಾಗ ಬರುತ್ತೆ ಅಂತಂದ್ರೆ ನಮ್ಮ ಆತ್ಮ ಸಂಸ್ಕಾರವನ್ನ ಹೊಂದಾಗ ನಾವು ಅಷ್ಟು ಸಾಧನೆಯನ್ನ ಮಾಡಿ ಆ ಆತ್ಮ ಸಂಸ್ಕಾರವನ್ನ ನಾವು ಪಡ್ಕೊಂಡಿದೀವಿ ಅಂತಂದಾಗ ಈ ಕರ್ಮ ಒಂದು ಸಿದ್ಧಾಂತ ಕರ್ಮಗಳಿಂದ ನಾವು ಒಂದು ಫಲಗಳು ಏನಿದೆ ಅವೆಲ್ಲವನ್ನು ಕೂಡ ನಾವು ದಗ್ಧ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಇರುತ್ತೆ ಆದ್ರೆ ಅಷ್ಟು ಸಾಧನೆ ಅಷ್ಟು ಚೈತನ್ಯದ ಸ್ಥಿತಿಗೆ ನಾವು ತಲುಪಬೇಕಾಗಿರತ್ತೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಮೇಲೆ ಇನ್ನೊಂದ್ ಏನಂದ್ರೆ ಮೇಡಮ್ ಇನ್ನೊಂದು ಪ್ರಶ್ನೆ ಕೇಳ್ಬಾರ್ದು ಆದ್ರೂ ಕೂಡ ಕೇಳ್ತಾ ಇದ್ದೀನಿ ಈಗ ಇವತ್ ನಾವ್ ಹೇಳಿದ್ರಿ ನಾಲ್ಕು ಪಿಲ್ಲರ್ಸ್ ಅಂತ ಹೇಳಿದ್ರಿ ಅದ್ರಲ್ಲಿ ಧ್ಯಾನ ಅದ್ರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ರಿ ಸಸ್ಯಾಹಾರ ಹೇಗೆ ಆಮೇಲೆ ಸಜ್ಜನ ಸಾಂಗತ್ಯ ಸ್ವಾಧ್ಯಾಯ ನಮ್ಮನ್ನ ನಾವೇ ಅರ್ಥಕೊಳ್ಬೇಕು ನಮ್ಮನ್ನು ನಾವೇ ಪ್ರೀತಿಸ್ಬೇಕು ಪ್ರತಿಯೊಂದು ವಸ್ತುವನ್ನ ಪ್ರೀತಿಸ್ಬೇಕು ಪ್ರತಿಯೊಂದ ಆದರ ಸತ್ಕಾರವನ್ನು ಅವ್ರನ್ನ ಮಾಡ್ಬೇಕು ಅಂತ ತಾವು ಹೇಳಿದ್ರಿ ಆದ್ರೆ ಇನ್ನೊಂದು ಏನ್ ಮೇಡಮ್ ಅಂದ್ರೆ ಇವಾಗ ಏನ್ ಹೇಳಿದ್ರಿ ಅಂದ್ರೆ ತಾವು ಬಳ್ಳುಳ್ಳಿ ಬಡವರ ಕಸ್ತೂರಿ ಅಂತ ಹೇಳ್ತಾರೆ ಬಡವರ ಕಸ್ತೂರಿ ಆಮೇಲೆ ಕಡಲೆ ಕಾಳು ಗೋಡಂಬಿ ಅಷ್ಟು ಮಹತ್ವ ಅಂತ ಹೇಳ್ತಾರೆ ಆದ್ರೆ ಇವತ್ತು ತಾವ್ ಹೇಳಿದ್ರಿ ಮೇಡಮ್ ಈ ಬೆಳ್ಳುಳ್ಳಿ ಉಷ್ಣ ಈರುಳ್ಳಿ ತಂಪು ಇದನ್ನ ಉಪಯೋಗ ಮಾಡಬಾರ್ದು ಅಂತ ಹೇಳಿದ್ರೆ ಅದ್ ಹ್ಯಾ ಮೇಡಮ್ ಈರುಳ್ಳಿ ಬಗ್ಗೆ ಮಾತಾಡ್ಲಿಲ್ಲ ಅಮ್ಮ ಆದ್ರೆ ಬೆಳ್ಳುಳ್ಳಿ ಖಂಡಿತ ಆ ಸೇವನೆ ಮಾಡಬಾರ್ದು ಅಂತ ಹೇಳಿ ಕರಿತೀವಿ ಹಾ ಬೆಳ್ಳುಳ್ಳಿ ಖಂಡಿತ ಸೇವನೆ ಮಾಡ್ಬಾರ್ದು ಅಂತ ಹೇಳಿ ಒತ್ತಿ ಒತ್ತಿ ಹೇಳ್ತೀವಿ ಕಾರಣ ಏನು ಅಂತಂದ್ರೆ ಬೆಳ್ಳುಳ್ಳಿ ನಮ್ಮಲ್ಲಿರ್ತಕ್ಕಂತ ರಜೋಗುಣಗಳನ್ನ ಪ್ರಚೋ ಪ್ರಚೋದಿಸುತ್ತೆ ನಮ್ಮಲ್ಲಿ ರಜೋಗುಣಗಳನ್ನ ಪ್ರಚೋದ ಇವಾಗ ನಾವು ಮಾಂಸಾಹಾರವನ್ನ ಸೇವನೆ ಮಾಡ್ಬಾರ್ದು ಸಸ್ಯಾಆಾರವನ್ನ ಸೇವನೆ ಮಾಡ್ಬೇಕು ಆದ್ರೆ ಬೆಳ್ಳುಳ್ಳಿಯನ್ನ ಸೇವನೆ ಮಾಡ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಮನಸ್ಸು ಮತ್ತೆ ಮಾಂಸಾಹಾರದ ಕಡೆಗೆ ಕೊಂಡೊಯ್ತಕ್ಕಂಥದ್ದು ಜಾಸ್ತಿ ಆಗತ್ತೆ ಜೊತೆ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ರಜೋಗುಣಗಳು ರಜೋಗುಣಗಳು ಹೇಗಿರುತ್ತೆ ವಿಪರೀತ ಕ್ರೋಧ ಕೋಪ ನಾವು ಅರಿಷಡ್ ವರ್ಗಗಳನ್ನೆಲ್ಲವನ್ನು ಕೂಡ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಬೇಕು ಅಂತಂದಾಗ ಅವನ ಪ್ರಚೋದ ಮಾಡ್ತಕ್ಕಂಥ ಆಹಾರಗಳನ್ನ ನಾವು ಮತ್ತೆ ಸೇವನೆ ಮಾಡಿದೀವಿ ಅಂತಂದಾಗ ಮತ್ತೆ ನಾವು ಸಾಧನೆ ಕಡೆಗೆ ಕೇಂದ್ರೀಕೃತ ಮಾಡ್ತಕ್ಕಂಥದ್ದು ಹೇಗೆ ಆಮೇಲೆ ಬೆಳ್ಳುಳ್ಳಿ ಅಹ್ ಆರೋಗ್ಯಕ್ಕೆ ಹಿತ ಅಂತ ಹೇಳಿ ಮಾತಾಡ್ತೀವಿ ಆರೋಗ್ಯಕ್ಕೆ ಹಿತ ಅಂತ ಅಂದಾಗ ಅದ್ ಯಾವ ಆರೋಗ್ಯ ಶಾರೀರಿಕ ಆರೋಗ್ಯನ ಅಥವಾ ಮಾನಸಿಕ ಆರೋಗ್ಯನ ಅಥವಾ ನಮ್ಮ ಆತ್ಮ ಪರವಾಗ ಆತ್ಮ ಪರವಾಗಿ ಅಂತಂದಾಗ ನಮ್ಗೆ ಬೆಳ್ಳುಳ್ಳಿ ಅವಶ್ಯಕತೆ ಇಲ್ಲ ನಾವು ಈ ಆತ್ಮ ಚೈತನ್ಯದ ಸ್ಥಿತಿಯಲ್ಲೇ ಶರೀರಕ್ಕೆ ಬರತಕ್ಕಂತ ಎಲ್ಲಾ ರುಗ್ಗಳನ್ನ ನಾವು ಪರಿಹಾರ ಮಾಡ್ಕೊಳ್ಬಹುದು ಬರದೇನೆ ನಾವು ನೋಡ್ಕೊಳ್ಬಹುದು ಅಲ್ವಾ ಅಂತ ಸಂದರ್ಭದಲ್ಲಿ ನಮ್ಮಲ್ಲಿ ಈ ರಜ ಗುಣಗಳನ್ನ ಬೆಳ್ಳುಳ್ಳಿ ಆಗ್ಬೇಕು ನಮ್ಗೆ ಮಾಡಿದಂಗೆ ಆಗತ್ತೆ ಅದನ್ನ ಸಾಧಕರಿಗೆ ಖಂಡಿತವಾಗಿಯೂ ಕೂಡ ಬೆಳ್ಳುಳ್ಳಿ ಅವಶ್ಯಕತೆ ಇಲ್ಲ ಇದು ನಿಜ ಮೇಡಮ್ ಎಂಬತ್ತು ಪರ್ಸೆಂಟ್ ಕಣ್ಣಿನಿಂದ ಶಕ್ತಿಯನ್ನು ಪಡಿತೀವಿ ಹತ್ತು ಪರ್ಸೆಂಟ್ ಕೈಯಿಂದ ತಗೊಳ್ತೀವಿ ಇನ್ನು ಹತ್ತು ಪರ್ಸೆಂಟ್ ಕಾಲಿನಿಂದ ಅಂದ್ರೆ ಇದೇ ಆಗಿ ಬಿಟ್ಟಿದೆ ಈಗ ಹಾಗ ಕೂಡ್ಲಿಲ್ಲ ಅಂದ್ರ ಮುಚ್ಚ ಕೂಡ್ಲಿಲ್ಲ ಅಂದ್ರ ಈ ಮನಸ್ಸು ಏನೇನೋ ವಿಚಾರಗಳು ಮಾಡ್ತಿರ್ತದ ಆಮೇಲೆ ಇವತ್ತು ಒಂದು ತರದ ಅನುಭವ ಆತ ಮೇಡಮ್ಮ ದಿವ್ಸ ಇದ್ದ ಇರ್ತಾವ ಆದ್ರೆ ಏನಾಗ್ಬಿಡ್ತು ಕುತ್ಕೊಂಡಿದ್ವಲ್ಲ ಕುತ್ಕೊಂಡಾಗ ಪಕ್ಕ ಪಕ್ಕಕ್ಕೇನಲ್ಲ ಒಂತ ವಾಣಿ ಹಸಿರವಾಣಿ ಧ್ಯಾನ ನಿನಗೆ ಇನ್ನೂ ಬೇಕು ಇನ್ನೂ ಮಾಡ್ಬೇಕು ಇನ್ನೂ ಸಾಧನೆ ಬೇಕು ಇಷ್ಟೇ ಸಾಲಲ್ಲ ಅಂತ ಒಂದು ಮೇಡಮ್ ಅದ್ಭುತವಾಗಿರ್ತಕ್ಕಂತ ಅನುಭವ ನೀವು ಸಾಧ್ಯವಾದಷ್ಟು ಬ್ರಹ್ಮ ಮುಹೂರ್ತದಲ್ಲಿ ಅಂದ್ರೆ ಮೂರರಿಂದ ಐದು ಅಥವಾ ಆರು ಗಂಟೆ ತನಕ ಕೂಡ ತಮ್ಮ ಸಾಧನೆಯನ್ನ ಹೆಚ್ಚು ಹೆಚ್ಚು ಮಾಡ್ಕೊಳ್ಳಿ ನಿಮ್ ಇನ್ನಷ್ಟು ಅನುಭವಗಳು ಹೆಚ್ಚಾಗ್ತಾ ಹೋಗುತ್ತೆ ಅಮ್ಮ ಮೂರ್ ಗಂಟೆಗೆ ಹೇಳ್ತೀನಿ ಅದ್ಭುತ ಹ್ಮ್ ಒಂದ್ ಸ್ವಲ್ಪ ಬ್ಯಾಕ್ ಪೇನ್ ಸ್ವಲ್ಪ ಬ್ಯಾಕ್ ಪೇನ್ ಇದೆ ಅಂತ ಆದ್ರೂ ಸುಮ್ನೆ ರೆಸ್ಟ್ ಬೇಕಂತ ಧ್ಯಾನ ಮಾಡ್ಬೇಕಾದಾಗ ನಿಮ್ಮ ಆ ಬೆನ್ನ ಕಡೆಗೆ ನಿಮ್ಮ ಶಕ್ತಿಯನ್ನ ಗಮನ ಕೊಟ್ಟು ಕೇಂದ್ರೀಕರಿಸಿ ನಿಮಗೆ ಆ ನೆಮ್ಮದಿಯಾಗಿ ಆ ಬೆನ್ನು ಕೂಡ ನಿವಾರಣೆ ಆಗ್ತಕ್ಕಂಥದ್ದನ್ನ ನೀವು ಗಮನಿಸ್ತೀರಾ ಹೆಚ್ಚಾಗಿ ಒಂದಿಲ್ಲ ಒಂದ್ ಎದ್ರಲ್ಲೇ ತೊಡಸ್ಕೊಂಡಿರ್ತೀನಿ ಹೆಚ್ಚಾಗಿ ನಿದ್ರೆಕ್ ಹೋಗಂಗ್ಲಾ ಮಾಡಂಗ ರಾತ್ರಿನೇನ ಮೂರ್ ಇಲ್ಲ ನಾಲ್ಕು ತಾಸು ಅಷ್ಟ ನಾನು ನಿದ್ರೆ ಥ್ಯಾಂಕ್ಸ್ ಮೇಡಮ್ ಒಳ್ಳೆ ವಿಶ್ವ ಚೈತನ್ಯನೇ ನಿಮ್ಮಲ್ಲಿ ಅಡಗಿದ ವಿಶ್ವ ಚೈತನ್ಯ ನಮ್ಗೆ ಇವತ್ತು ವಿಶ್ವ ಚೈತನ್ಯ ನೀವು ಕೊಟ್ಟಾಗಾಯ್ತು ಸಂತೋಷ ಮೇಡಮ್ ತುಂಬಾ ಸಂತೋಷ ರಂಗನಾಥ್ ಗುರುಜಿಯವ್ರಿಗೆ ಕೂಡ ಧನ್ಯವಾದ ನಮಸ್ತೆ ಮೇಡಮ್ ನಮಸ್ತೆ ಸರ್ ನಂದು ಡೌಟ್ ಏನಂತ ಹೇಳಿದ್ರೆ ನಾವು ಧ್ಯಾನ ಮಾಡ್ತೀವಿ ಆದ್ರೆ ನಾವು ಮಿನಿಮಮ್ ಎಷ್ಟು ಗಂಟೆ ಪ್ರತಿನಿತ್ಯ ಒಂದು ಗಂಟೆ ಧ್ಯಾನ ಮಾಡುವಂತ ವ್ಯಕ್ತಿ ಪ್ರತಿ ದಿನದ ಎಷ್ಟು ಗಂಟೆ ನಿದ್ರೆ ಮಾಡ್ಬೇಕು ನಾವು ನಮ್ಮ ಈ ಒಂದು ಧ್ಯಾನ ಎಷ್ಟು ಕಾಲ ಮಾಡ್ಬೇಕು ಅಂತಂದಾಗ ಕನಿಷ್ಠ ಪಕ್ಷ ನಮ್ಮ ವಯಸ್ಸಷ್ಟು ಅಷ್ಟು ನಿಮಿಷಗಳ ಕಾಲ ಧ್ಯಾನ ಮಾಡ್ಬೇಕು ಅಂತ ಹೇಳಿ ಹೇಳ್ತೀವಿ ಆದ್ರೆ ಹೆಚ್ಚು ಹೆಚ್ಚು ಧ್ಯಾನ ಮಾಡಿದಷ್ಟು ಅಂದ್ರೆ ಕನಿಷ್ಠ ಪಕ್ಷ ಮೂರು ಗಂಟೆಗಳ ಕಾಲ ಧ್ಯಾನವನ್ನ ಮಾಡಿದಾಗ ಸಂಪೂರ್ಣ ಲಾಭಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಧ್ಯಾನ ಮಾಡೋರು ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡ್ಬೋದು ಅಂತ ಹೇಳಿ ನೀವು ಪ್ರಶ್ನೆ ಹಾಕ್ದಾಗ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಈ ಶರೀರದ ಅಹ್ ಒಂದು ಬೇಡಿಕೆಗಳೇನಿರುತ್ತೆ ಅದೆಲ್ಲವೂ ಕೂಡ ಕ್ರಮೇಣ ಅಹ್ ಕಡಿಮೆ ಆಗ್ತಾ ಬರ್ತಾ ಇರತ್ತೆ ಹೆಚ್ಚು ಹೆಚ್ಚು ಆ ಯೋಗ ನಿದ್ರೆಯ ಸ್ಥಿತಿಯಲ್ಲಿ ಇರ್ತೀವಿ ಇವಾಗ ನಿದ್ದೆಯಲ್ಲಿ ನಮ್ಗಾಗ್ತಕ್ಕಂಥದ್ದು ಏನು ಅಂತ ಹೇಳಿ ನಾವು ಪ್ರಶ್ನೆ ಹಾಕಿ ಅದನ್ನ ಆಳವಾಗಿ ಗಮನಿಸಿದೀವಿ ಅಂತಂದ್ರೆ ನಮ್ಮ ಈ ಶರೀರದ ಎಲ್ಲಾ ಅವಯವಗಳಿಗೂ ಕೂಡ ವಿಶ್ರಾಂತಿ ಸಿಗ್ತಾ ಇರತ್ತೆ ಆ ಜೊತೆ ಜೊತೆಗೆ ಆ ಬೆಳಗ್ಗಿಂದ ಸಂಜೆವರೆಗೂ ನಾವು ಏನು ಕೆಲ್ಸಗಳು ಮಾಡಿರ್ತೀವಿ ಆ ಡಿಸ್ಟರ್ಬೆನ್ಸಸ್ ಎಲ್ಲವೂ ಕೂಡ ರಿಲ್ಯಾಕ್ಸ್ ಆಗ್ತಾ ಬರ್ತಾ ಇರತ್ತೆ ಆದ್ರೆ ಆ ಆಗ್ತಾ ಇರ್ತಕ್ಕಂಥ ಎಲ್ಲಾ ಪ್ರಕ್ರಿಯೆಗಳನ್ನ ನಾವು ನಿದ್ದೆಯಲ್ಲಿ ಗಮನಿಸಿರಲ್ಲ ಗಮನಸಕ್ ಸಾಧ್ಯನೂ ಆಗಲ್ಲ ಆದ್ರೆ ಧ್ಯಾನದಲ್ಲಿ ಕೂತಾಗ ಇದೇ ಪ್ರಕ್ರಿಯೆನೆ ಆಗ್ತಕ್ಕಂಥದ್ದು ಶರೀರದ ಅಲಸಿಕೆಗಳು ಕಡಿಮೆ ಆಗ್ತಾ ಇರತ್ತೆ ಎಷ್ಟೋ ಆಲೋಚನೆಗಳು ನಮ್ಮಲ್ಲಿ ಗುಂಗಲ್ಲಿ ತಿರುಗ್ತಾ ಇರತ್ತೆ ಅದೆಲ್ಲವೂ ಕೂಡ ಕಡಿಮೆ ಆಗ್ತಾ ಬರ್ತಾ ಇರತ್ತೆ ಆದ್ರೆ ಇದೆಲ್ಲವನ್ನು ಕೂಡ ನಾವು ಅರಿವಿನಿಂದ ಗಮನಿಸ್ತಾ ಇರ್ತೀವಿ ಅದಕ್ಕೆ ಧ್ಯಾನವನ್ನ ನಾವು ಯೋಗ ನಿದ್ರೆ ಅಂತ ಹೇಳಿ ಕೂಡ ಕರಿತೀವಿ ಸೊ ಯೋಗ ನಿದ್ರೆಯನ್ನ ಮಾಡಿರ್ತಕ್ಕಂಥ ತಮಗೆ ನಿದ್ರೆಯ ಅವಶ್ಯಕತೆ ಎಷ್ಟು ಅನ್ನೋದು ಆ ಧ್ಯಾನ ಹೆಚ್ಚು ಸಾಧನೆ ಮಾಡ್ತಾ ಮಾಡ್ತಾ ಗೊತ್ತಾಗ್ತಾ ಇರತ್ತೆ ಕನಿಷ್ಠ ಪಕ್ಷ ನಮ್ಗೆ ಒಬ್ಬೊಬ್ಬರ ಶರೀರ ಮತ್ತೆ ಒಬ್ಬೊಬ್ಬರ ಸಾಧನೆ ಮೇಲೆ ಅದು ಡಿಪೆಂಡ್ ಆಗತ್ತೆ ಕೆಲವ್ರು ಕೇವಲ ಒಂದು ಗಂಟೆ ಸಾಧನೆ ಮಾಡ್ತಕ್ಕಂಥದ್ದು ಅವ್ರಿನ್ನ ಏಳು ಎಂಟು ಗಂಟೆ ಕಾಲ ನಿದ್ದೆನ ಮಾಡ್ತಕ್ಕಂಥದ್ದು ಬಯಸ್ತಾರೆ ಕೆಲವ್ರು ದಿನ ಪೂರ್ತಿ ರಾತ್ರಿ ಪೂರ್ತಿ ಸಾಧನೆ ಮಾಡ್ತಾರೆ ಅಂತವ್ರು ಕೇವಲ ಒಂದು ಗಂಟೆ ಅಷ್ಟೇ ಶರೀರ ಬಹಳಷ್ಟು ಕೂತಿರುತ್ತಲ್ವ ಸೊ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಗಂಟೆ ಕಾಲ ಅಷ್ಟೇ ನಿದ್ದೆ ಮಾಡ್ತಾರೆ ಹೀಗೆ ಅವರ ಧ್ಯಾನ ಸಾಧನೆ ಮೇಲೆ ಅದು ಡಿಪೆಂಡ್ ಆಗ್ತಾ ಇರುತ್ತೆ ಸರ್ ಮೇಡಂ ನಿದ್ದೆಗೆ ನಿದ್ದೆಗೆ ನಾವು ಒಂದು ಧ್ಯಾನಕ್ಕೆ ಹೇಗೆ ಪೊಸಿಷನ್ ಹೇಳ್ತಿದ್ರು ನಿದ್ದೆಗೆ ಇದು ಇಂಥದ್ದು ಯಾವ್ದು ಪೊಸಿಷನ್ ಅಂತ ಇರುತ್ತೆ ಮಲಗಿಯೇ ನಿದ್ದೆ ಮಾಡ್ಬೇಕು ಆತರ ಕಂಪಲ್ಸರಿ ಉಂಟ ಮೇಡಂ ನೀವು ಯೋಗ ನಿದ್ರೆ ಮಾಡ್ತಾ ಇದೀರಾ ಕೂತು ಅಂತಂದಾಗ ಆ ನಾರ್ಮಲ್ ನಿದ್ದೆಗೆ ಪೊಸಿಷನ್ ಮತ್ತೊಂದ ಏನ್ ಏನಿರಲ್ಲ ನೀವು ಹೇಗೆ ನಿಮ್ ಅದು ನಿಮ್ಮ ಒಂದು ಅನುಕೂಲ ಅಥವಾ ನಿಮ್ಮ ಒಂದು ಶರೀರ ಹೇಗೆ ರಿಕ್ವೈರ್ಮೆಂಟ್ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಹಾ ಮೇಡಮ್ ಮತ್ತೆ ಈಗ ನಾವೀಗ ಮಾಡ್ತೀವಿ ನಮ್ಗೆ ಪುಣ್ಯ ಬರುತ್ತೆ ಅಂತ ಅನ್ಕೊಂಡ್ರೆ ಅದೇ ತರ ನಾವು ಮೊದಲು ಹಿಂದೆ ಮಾಡಿರುವಂತಹ ಪಾಪ ಕರ್ಮ ಕೆಲವರು ಹೇಳ್ತಾರೆ ನೀನ್ ಮಾಡಿದ ಕರ್ಮ ಅನುಭವಿಸಲೇಬೇಕು ನೀನ್ ಮುಂದೆ ಯಾವ್ದೇ ಎಷ್ಟೇ ಒಳ್ಳೆ ಕೆಲಸ ಮಾಡ್ರೂ ಅದಕ್ಕೆ ಸ್ವಲ್ಪ ಪುಣ್ಯ ಸಿಗುತ್ತೆ ಹೊರತು ಹಿಂದೆ ಮಾಡಿರೋ ಕರ್ಮ ಯಾವ್ದೇ ಕಾರಣಕ್ಕೂ ಪರಿಹಾರ ಆಗುದಿಲ್ಲ ನೀವು ಅಂತಾರೆ ಅದು ನಿಜಾನ ಅದೇ ಪ್ರಶ್ನೆ ಉಮಾ ಅಮ್ಮ ಅವ್ರು ಕೂಡ ಈಗ ಕೇಳಿದ್ದು ಅದೇ ಸಮಾಧಾನ ಮತ್ತೆ ನಿಮ್ಗೆ ಹೇಳ್ತೀನಿ ನಾನು ಈ ಪ್ರಪಂಚದಲ್ಲಿ ಈ ಯೂನಿವರ್ಸ್ ಅಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಸಿದ್ಧಾಂತ ಯಾವುದು ಅಂತಂದ್ರೆ ಕರ್ಮ ಸಿದ್ಧಾಂತ ಅಂದ್ರೆ ನಾವ್ ಯಾವ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡ್ತೀವಿ ಆ ಕೆಲಸದ ಫಲವನ್ನ ನಾವ್ ಅನುಭವಿಸ್ಲೇಬೇಕು ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಆದ್ರೆ ಈ ಕರ್ಮ ಸಿದ್ಧಾಂತಕ್ಕೆ ಕೂಡ ಅತೀತವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಆತ್ಮ ಸಂಸ್ಕಾರವಂತವಾಗ್ತಕ್ಕಂಥದ್ದು ಆ ಆತ್ಮ ಸಂಸ್ಕಾರವಂತವಾಗ್ತಾ ಇದೆ ಅಂತಂದ್ರೆ ನಾನ್ ಮಾಡಿರ್ತಕ್ಕಂಥ ಕರ್ಮಗಳು ಎಂತಹವು ಮತ್ತೆ ಮುಂದೆ ಮಾಡ್ಬೇಕಾಗಿರ್ತಕ್ಕಂಥ ಕರ್ಮಗಳು ಎಂತವು ಇವೆಲ್ಲವನ್ನು ಕೂಡ ಗಮನವಿಟ್ಟು ಆಯ್ಕೆ ಮಾಡ್ಕೊಳ್ತಾ ನಾನು ಹಿಂದೆ ಮಾಡಿರ್ತಕ್ಕಂಥ ಕರ್ಮದ ಫಲವನ್ನ ದಗ್ಧ ಮಾಡ್ಕೊಳ್ತಕ್ಕಂತ ಶಕ್ತಿಯನ್ನ ನಾನು ಪಡ್ಕೊಳಕ್ಕೆ ಸಾಧ್ಯ ಆಗತ್ತೆ ಅದನ್ನೇ ಆತ್ಮ ಸಂಸ್ಕಾರ ಪಡ್ಕೊಳ್ತಕ್ಕಂಥದ್ದು ಅಂತ ಹೇಳ್ತೀವಿ ಅದಕ್ಕೆ ಹೆಚ್ಚು ಹೆಚ್ಚು ಸಾಧನೆಯನ್ನ ಮಾಡ್ಬೇಕು ನಮ್ಮ ನಮ್ಮಲ್ಲಿ ನಮ್ಮನ್ನ ಈ ಮಾಯೆಗೆ ಪ್ರಚೋದಿಸ್ನೆ ಪ್ರಚೋದನೆ ಮಾಡ್ತಕ್ಕಂಥ ಎಲ್ಲಾ ಅಂಶಗಳನ್ನ ಮೀರಿ ನಾನು ಆ ಸ್ಥಿತಿಯಲ್ಲಿ ಆ ಉತ್ತುಂಗದ ಔನತ್ಯದ ಸ್ಥಿತಿಯಲ್ಲಿ ನಾನು ಇರ್ಬೇಕಾಗಿರತ್ತೆ ಅದಕ್ಕೆ ಹೆಚ್ಚು ಹೆಚ್ಚು ಸಾಧನೆಯನ್ನ ಮಾಡ್ಬೇಕು ಪ್ರತಿಯೊಂದನ್ನ ಕೂಡ ಸಾಕ್ಷಿಭೂತದಿಂದ ಗಮನಿಸ್ತಕ್ಕಂಥ ಶಕ್ತಿಯನ್ನ ಸ್ಥಿತಿಯನ್ನ ನಾನ್ ಪಡ್ಕೊಳ್ಬೇಕಾಗಿರತ್ತೆ ಆ ಆತ್ಮ ಸಂಸ್ಕಾರತೆ ಪಡ್ಕೊಂಡಿದೀನಿ ಅಂತಂದ್ರೆ ಈ ಕರ್ಮದ ಫಲಗಳು ಏನಿದೆ ಅದನ್ನ ದಗ್ಧ ಮಾಡ್ಕೊಳ್ತಕ್ಕಂಥ ಶಕ್ತಿಯನ್ನ ನಾನ್ ಪಡ್ಕೊಳ್ತೀನಿ ಅದು ದಗ್ಧ ಮಾಡ್ಕೊಳ್ಲಿಕ್ಕೆ ನೀವ್ ಹೇಳಿರೋ ನಾಲ್ಕು ಪಿಲ್ಲರ್ ಅಂತ ಹೇಳುದು ಅದೇ ಬೇರೆ ಖಂಡಿತ ಖಂಡಿತ ಇವ್ ನಾಲ್ಕು ಸರ್ ಸ್ನೇಹಿತರೆ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ ಇಲ್ಲಾಂದ್ರೆ ನಿಮ್ಮ ಅನುಭವ ಹಂಚ್ಕೊಳ್ಳಿ ಈಗ ಇನ್ನೊಂದು ಐದು ನಿಮಿಷ ಕಾಲ ನಾವು ಮುಕ್ತಾಯ ಮಾಡೋಕ್ ಮುಂಚೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ ಮುಂಚೆ ಒಂದ್ ಐದು ನಿಮಿಷ ಕಾಲ ನಿಮ್ಮ ಅನುಭವ ಹಂಚ್ಕೊಳ್ಳಿ ಇಲ್ಲಾಂದ್ರೆ ಇವತ್ತಿನ ಕಾರ್ಯಕ್ರಮದ ನಿಮ್ಮ ಅನುಭವ ಹೇಗಿತ್ತು ನಿಮ್ಮ ಧ್ಯಾನ ಹೇಗಿತ್ತು ಅದನ್ನ ಹಂಚ್ಕೊಳ್ಳಿ ಇಲ್ಲಾಂದ್ರೆ ಪ್ರಶ್ನೆ ಕೇಳಿ ವೇದಾವತಿ ಮಾತಾಡ್ಬೇಕು ವೇದಾವತಿ ಅವರೇ ಅನ್ವೇಟ್ ಮಾಡ್ಕೊಳ್ಳಿ ಹಲೋ ಮಾತಾಡಿಸ್ತದ ಹಾ ಕೇಳಿಸ್ತದೆ ಮಾತಾಡ ಹಾ ನಮಸ್ತೆ ಗುರುಜಿ ನಾನು ಇದೇ ಫಸ್ಟ್ ಟೈಮ್ ಇವತ್ತೇ ಫಸ್ಟ್ ಅಟೆಂಡ್ ಮಾಡ್ತಿರೋದು ಒಳ್ಳೆ ಅನುಭವ ಆಯ್ತು ಅಂದ್ರೆ ಟು ಈ ಮ್ಯೂಸಿಕ್ ಸ್ವಲ್ಪ ತುಂಬಾ ಲೌಡ್ ಅನ್ಸ್ತು ನಾನು ಹ್ಯಾಂಡ್ಸ್ ಫ್ರೀ ಬೇರೆ ಹಾಕಿದ್ದೆ ನನ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ತುಂಬಾ ಲೌಡ್ ಅನ್ಸ್ತು ಸ್ವಲ್ಪ ವಾಲ್ಯೂಮ್ ಕಡಿಮೆ ನಾನು ಹಂಗು ನಾನು ಮೊಬೈಲ್ ಟ್ರೈ ಮಾಡ್ದೆ ಆಗ್ಲಿಲ್ಲ ಓಕೆ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಿದ್ರೆ ಇನ್ನು ತುಂಬಾ ಆ ಚೆನ್ನಾಗಿರುತ್ತೆ ಹೌದು ಓಕೆ ಮತ್ತೆ ನಾಳೆ ಏನು ಇರುತ್ತೆ ನಾಳೆ ಕ್ಲಾಸ್ ನಾಳೆ ಕ್ಲಾಸ್ ನಾಳೆ ಏನು ಇರುತ್ತೆ ಕ್ಲಾಸ್ ಕ್ಲಾಸ್ ಇರುತ್ತಲ್ಲ ಸಬ್ಜೆಕ್ಟ್ ಇರುತ್ತೆ ಮತ್ತೆ ಧ್ಯಾನ ಇರುತ್ತೆ ಧ್ಯಾನ ಆಧ್ಯಾತ್ಮಿಕ ಜ್ಞಾನ

ನಮಸ್ತೆ ಮಾಸ್ಟರ್ಜಿ ಮಾಸ್ಟರ್ಜಿ ಈ ಧ್ಯಾನ ಮಾಡ್ಲಿಕ್ಕೆ ನಾವು ಊಟ ಮಾಡಿರ್ತೀವಲ್ಲ ಅದಕ್ಕೆ ಒಂದ್ ಸ್ವಲ್ಪ ಸಮಯ ಅವಕಾಶ ಬೇಕೇನು ಅಂತ ನನಗ ಅಂದ್ರೆ ಈಗ ಊಟ ಟೈಮ್ ಅಲ್ಲೇ ಈಗ ನಾನ್ ನೈನ್ ತರ್ಟಿಗೆ ಆನ್ ಆಗುತ್ತಾ ಇದೆ. ಆದ್ರಿಂದ ಅದೇ ಟೈಮ್ ದಲ್ಲೇ ನಾವು ಊಟ ಮಾಡಿರ್ತೀವಿ ಊಟ ಮಾಡಿದ ಎಷ್ಟು ಸಮಯದ ನಂತರ ನಾವು ಧ್ಯಾನ ಮಾಡ್ಬಹುದು ಅನ್ನೋ ಒಂದು ಸಂಶಯ ಒಂದ್ ಒಂದು ಅರ್ಧ ಗಂಟೆ ಬಾ ಅರ್ಧ ಗಂಟೆ ವಿರಾಮ ಅಂದ್ರೆ ಅರ್ಧ ಗಂಟೆ ಗ್ಯಾಪ್ ಇಟ್ಕೊಳಿ ಹ್ಮ್ ಅರ್ಧ ಗಂಟೆ ಹೌದು ಮೂವತ್ತು ನಿಮಿಷ ಇದ್ರೆ ಸಾಕು ಮೂವತ್ತು ನಿಮಿಷ ಹೆಚ್ಚಿದ್ರೆ ಆದ್ರೆ ಒಂದು ಒಂದು ಗಂಟೆ ಕಾಲ ಇದ್ರೆ ತುಂಬಾ ಒಳ್ಳೇದು ಪೂರ್ತಿ ಜೀರ್ಣ ಆಗ್ಲಿರ್ತದೆ ಅರ್ಧ ಗಂಟೆ ಅಂತೂ ಮಿನಿಮಮ್ ಗಣೇಶ ಪಕ್ಷ ಹ್ಮ್ ಸಲ್ಪ ನಿಮ್ಮ ತುಂಬಾ ಒಳ್ಳೆ ಅನುಭವ ಆಯಿತು ಮಾಸ್ಟರ್ಜಿ ನನಗೆ ಹೌದಾ ಈಗ ಮೊದಲನೇ ಒಳ್ಳೆ ಕ್ಲಾಸ್ ಐದು ಕ್ಲಾಸ್ ಇದೆ ನನಗೆ ಕಾನ್ಸಂಟ್ರೇಷನ್ ಕೊಡಕ ಆಗಿಲ್ಲ ನನಗೆ ಇನ್ನು ಇದಕ್ಕೆ ಸ್ವಲ್ಪ ಡಿಸ್ಟರ್ಬನ್ಸ್ ಅನ್ಸ್ತು ಆದರೂನು ತುಂಬಾ ಒಳ್ಳೆ ಅನುಭವ ಮಾಸ್ಟರ್ ಎಸ್ ಇನ್ನು ಮುಂದೆ एवरी ಡೇ ನೀವ್ ಪಾರ್ಟಿಸಿಪೇಟ್ ಮಾಡ್ತೀರಲ್ಲ ಇನ್ನು ಹೆಚ್ಚಾಗುತ್ತೆ ಒಳ್ಳೆ

ಪ್ರತಿಭೆ ಅವರೇ ನಿಮ್ದು ಆಗ್ತಾ ಆಗ್ತಾಯಿಲ್ಲ ಆ್ಯಂಡ್ ಮಾಡಿದ್ರೆ ಆಗ್ತಾ ಆಗ್ತಾಯಿಲ್ಲ ಆಮೇಲೆ ಮೃತ್ಯುಂಜಯ ಅನ್ಮಿಟ್ ಮಾಡ್ಕೊಳ್ಳಿ ಮಾತಾಡಿ ಸರ್ ನಮಸ್ಕಾರ ನಮಸ್ಕಾರ ಮಾತಾಡಿ ಸರ್ ಇದು ಪ್ರೈಮೇಟು ಮೆಡಿಟೇಷನ್ ಸೆಂಟರ್ ಅಂತ ಇದೆಯಲ್ಲ ಇದು ಏನು ರೆಪಿಟೈಮೆಂಟ್ ಮೇಲೆ ನಾವು ಮೆಡಿಟೇಷನ್ ಮಾಡಬೇಕಾ ಹೇಗೆ ಸ್ವಲ್ಪ ಕಾನ್ಸೆಪ್ಟ್ ಹೇಳ್ತೀರಾ ಸರ್ ಮಾತಾಡಿ ಅದೇ ಇವಾಗ ಪಿರಾಮಿಡ್ ಮೆಡಿಟೇಷನ್ ಸೆಂಟರ್ ಅಂದ್ರೆ ನಾವು ಪಿರಾಮಿಡ್ ಶೇಪ್ ಅಲ್ಲಿ ಇರುತ್ತಲ್ಲ ಆ ಇದ್ರಲ್ಲಿ ಕುತ್ಕೊಂಬೇಕಾ ಅಥವಾ ಏನು ಅಂತ ನನ್ಗೆ ಅರ್ಥ ಆಗ್ತೈತೆ ಸರ್ ಪಿರಮಿಡ್ ಮೆಡಿಟೇಷನ್ ಸೆಂಟರ್ ಅಂತ ಅಂದಾಗ ಪಿರಮಿಡ್ ಅನ್ನ ಬಳಸ್ಕೊಂಡು ನಾವು ಧ್ಯಾನ ಮಾಡ್ಬೇಕು ಅನ್ನೋದೇ ಉದ್ದೇಶ ಸೊ ಪಿರಮಿಡ್ ಮೆಡಿಟೇಷನ್ ಸೆಂಟರ್ ಅನ್ನೋದನ್ನ ನೀವು ಗಮನಿಸಿದೀರಾ ಅಂತಂದ್ರೆ ಪಿರಮಿಡ್ ಒಳಗಡೆ ಅದೇನ್ ಸ್ಪೇಸ್ ಇರುತ್ತೆ ಅಲ್ಲಿ ಒಳಗಡೆ ಹೋಗಿ ನಾವು ಧ್ಯಾನ ಮಾಡ್ತಕ್ಕಂಥದ್ದು ಆ ನಮ್ಗೆ ಹತ್ರದಲ್ಲಿ ಪಿರ್ಮಿಡ್ ಮೆಡಿಟೇಷನ್ ಸೆಂಟರ್ಸ್ ಯಾವ್ದು ಇಲ್ಲ ಬಟ್ ನಮ್ಮ ಹತ್ರ ಪಿರ್ಮಿಡ್ ಇದೆ ಅಂತಂದ್ರೆ ಆ ಪಿರ್ಮಿಡ್ ಕ್ಯಾಪ್ ನ ಕ್ಯಾಪ್ ಫಾರ್ಮ್ ಅಲ್ಲಿ ಬರುತ್ತೆ ನಮ್ಗೆ ಕ್ರಿಸ್ಟಲ್ ಫಾರ್ಮ್ ಅಲ್ಲಿ ಬರುತ್ತೆ ಸೊ ಪರ್ಮಿಟ್ ಕ್ರಿಸ್ಟಲ್ ನಾವು ಕೈಯಲ್ಲಿ ಇಟ್ಟು ಧ್ಯಾನ ಮಾಡ್ಬೋದು ಅಥವಾ ಪರ್ಮಿಡ್ ಕ್ಯಾಪ್ ನಾವು ತಲೆಗೆ ಧರಿಸಿ ಧ್ಯಾನ ಮಾಡ್ತಕ್ಕಂಥದ್ದು ಯಾಕೆ ಪಿರ್ಮಿಡ್ ಬಳಸ್ತಕ್ಕಂಥದ್ದು ಧ್ಯಾನದಲ್ಲಿ ಅಂತಂದಾಗ ಪಿರ್ಮಿಡ್ ನಮ್ಮ ಧ್ಯಾನಕ್ಕೆ ಇದ್ದ ಹಾಗೆ ಸರ್ ವೇಗವರ್ತಕ ಇದ್ದ ಹಾಗೆ ಅಂದ್ರೆ ನಾವು ಮೂರು ಗಂಟೆಗಳ ಕಾಲ ಕೂತು ಧ್ಯಾನ ಮಾಡ್ತೀವಿ ಮಾಡ್ದಾಗ ಪಡ್ಕೊಳ್ತಕ್ಕಂತ ಆ ಶಕ್ತಿ ಏನಿದೆ ಅದೇ ಶಕ್ತಿಯನ್ನ ಪಿರಮಿಡ್ ಧರಿಸಿ ನಾವು ಒಂದು ಗಂಟೆಗಳ ಕಾಲ ಧ್ಯಾನ ಮಾಡಿದ್ರೆ ಪಡ್ಕೊಳ್ತೀವಿ ಸರ್ ಒನ್ ಇಸ್ ಟು ತ್ರೀ ರೇಷಿಯೋ ಅಂತ ಹೇಳಿ ಹೇಳ್ಬೋದು ಅಂದ್ರೆ ಒಂದು ಗಂಟೆ ಕಾಲ ನಾನು ನ ಧರಿಸಿ ಏನು ಧ್ಯಾನ ಮಾಡಿ ಶಕ್ತಿನ ಪಡ್ಕೊಳ್ತೀನಿ ಅದು ಪಿರಮಿಡ್ ಇಲ್ದೆ ಧ್ಯಾನ ಮಾಡಿದಾಗ ನನಗೆ ಕನಿಷ್ಠ ಪಕ್ಷ ಮೂರು ಗಂಟೆಗಳಾದ್ರೂ ಬೇಕಾಗತ್ತೆ ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಆ ಪಿರಮಿಡ್ ನ ಡಿವೈನ್ ಆಂಗಲ್ ಏನಿರತ್ತೆ ಆ ಡಿವೈನ್ ಆಂಗಲ್ ಅಷ್ಟು ಫಾಸ್ಟ್ ಆಗಿ ಎಫೆಕ್ಟಿವ್ ಆಗಿ ನಮಗೆ ಆ ವಿಶ್ವ ಚೈತನ್ಯದ ಶಕ್ತಿಯನ್ನ ಪ್ರವಾಹ ಪ್ರವಾಹ ಮಾಡೋದಿಕ್ಕೆ ಹೆಲ್ಪ್ ಮಾಡುತ್ತೆ ಸರ್ ಅದಕ್ಕೆ ನ ಬಳಸ್ತಕ್ಕಂಥ ಪಿರಮಿಡ್ ಮೆಡಿಟೇಷನ್ ಸೆಂಟರ್ ಅಂತಂದಾಗ ಪೆರ್ಮಿಟ್ ನ ಬಳಸಿ ಧ್ಯಾನ ಮಾಡ್ತಕ್ಕಂಥದ್ದು ಅನ್ನೋದು ಸರ್ ಉದ್ದೇಶ ಅರ್ಥ ಬೆಂಗಳೂರಲ್ಲಿ ಇದೆ ಇದೆ ಸರ್ ಸರ್ ಇಲ್ಲಿ ಮಹಾತಾರ್ ಫೌಂಡೇಶನ್ ಬನ್ನಿ ಮಹದಾರ್ ಫೌಂಡೇಶನ್ ಹತ್ರ ಸರ್ ಮಹತಾರ್ ಫೌಂಡೇಶನ್ ಈಗ ಈ ಕಾರ್ಯಕ್ರಮ ಆಯೋಜಿಸಿರೋದು ಮಹಾತಾರ್ ಫೌಂಡೇಶನ್ ಫೌಂಡೇಶನ್ ಬೆಂಗ್ಳೂರು ವೈಟ್ ಫೀಲ್ಡ್ ಹತ್ರ ವೈಟ್ ಫೀಲ್ಡ್ ಹತ್ರ ನೀವು ಸಜ್ಜಾಪುರ ಚೆಟ್ಟಿ ಕ್ರಾಸ್ ಅಂತ ಬರುತ್ತೆ ಅಲ್ಲಿ ನಮ್ದು ಸಂಸ್ಥೆ ಇರೋದು ಮಹಾತಾರ್ ಫೌಂಡೇಶನ್ ಮಹಾತಾರ್ ಪಿರಮಿಡ್ ಸೆಂಟರ್ ಅಂತ ಇದೆ ಅಲ್ಲಿ ಧ್ಯಾನ ಮಾಡಬಹುದು ಎಷ್ಟು ಗಂಟೆಗೆ ಬೇಕಾದ್ರೆ ಎಷ್ಟು ಗಂಟೆ ಮಾಡಬಹುದು ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಓಪನ್ ಇರುತ್ತೆ ಸೆಂಟರ್ ಓಕೆ ನೀವು ಅದು ಅನುಭವಪಡಬಹುದು ಪಡೆಯಬಹುದು ಅಲೆ ಮದ್ರೆ ಖಂಡಿತವಾಗಿ ಖಂಡಿತ ಎಸ್ ಸರ್ ಆಗ್ತೀವಿ ಸ್ಥಳ ಗೂಗಲ್ ಕ್ಷೆಲ್ಲಾ ಹಾಕ್ತಿವಿ ಅದ್ರ ಪ್ರಕಾರ ಬನ್ನಿ ಯಾವಾಗ ನೀವು ಸೊ ಪ್ರತಿ ದಿವಸ ಏಳು ದಿವಸನೆ ಓಪನ್ ಇರುತ್ತೆ ಸೆಂಟರ್ ಸರ್ ಸರ್ ಮೋರ್ ಥಿಂಗ್ ಇಲ್ಲಿ ಕನಕಪುರದಲ್ಲಿ ಒಂದು ಪಿರಮಿಡ್ ಸೆಂಟರ್ ಇದೆ ಅಂತ ಕೇಳ್ಪಟ್ಟಿದೀನಿ ಅದು ನಿಜದೇನೋ ಸರ್ ಅದು ಹೌದು ಹೌದು ನಮ್ಮ ನಮ್ಮ ಮಾತು ಸಂಸ್ಥೆ ಇದೆಲ್ಲ ನಾವು ಮಾತಾಡ್ ಫೌಂಡೇಶನ್ ಇಂದ ಅದಲ್ಲ ಫೌಂಡೇಶನ್ಸ್ ಎಲ್ಲ ನಾವು ನಿರ್ವಹಿಸ್ಕೊಂತೀವಿ బట్ అనే నమ్దు మాతృ సంస్థ అందరూ పేరెంట్ ఆర్గనైజేషన్ అంటే పిరమిడ్ వ్యాలి ఇంటర్న్యాషనల్ పిరమిడ్ స్పిరిచువల్ సొసైటీస్ మూమెంట్ అది సంబంధిత ఉంది ఉంది థాంక్యూ సర్ థాంక్యూ ఆ ప్రతిభా మేడం మాట్లాడి అన్మ్యూట్ మార్కోని మాట్లాడి మాట్లా అన్మ్యూట్ ఆగ మేడం రైట్ అన్నపూర్ణ మాట్లాడండి ಅನ್ನಪೂರ್ಣ ಮೇಡಮ್ ಮಾತಾಡಿ ಸೊ ಧ್ವನಿ ಬರ್ತಾ ಇಲ್ಲಮ್ಮ ಅನ್ನಪೂರ್ಣಮ್ಮ ವೇ ವೇದವತಿ ವೇದವತಿ ಮಾತಾಡಿ ಈ ಹುಬ್ಬಳ್ಳಿಯಲ್ಲಿ ನಿಮ್ಮ ಸೆಂಟರ್ ಏನಾದ್ರೂ ಇದೆಯಾ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಹಾ ಇದೆ ಇದೆ ಹುಬ್ಬಳ್ಳಿ ಸೆಂಟರ್ ಇದೆ ಹಾ ಎಲ್ಲಿದೆ

ನಮಸ್ಕಾರ ಸರ್ ಧಾರವಾಡದಿಂದ ಮಾತಾಡ್ತಿರದಾ ಸರ್ ಧಾರವಾಡದಲ್ಲಿ ಸೆಂಟರ್ ಎಲ್ಲ ಇದೆ ಅಂತ ಇದ್ರೆ ತಿಳ್ಸತಿರದಾ ಸರ್ ಇರ್ತಾ ಇರ್ತಾರೆ ಖಂಡಿತ ನೀವು ಏನೇ ಇಂತ ಪ್ರಶ್ನೆಗಳಿದ್ರೆ ದಯವಿಟ್ಟು ಅಡ್ಮಿನ್ ನಂಬರ್ ಮೆಸೇಜ್ ಮಾಡಿ ವಾಟ್ಸಾಪ್ ಮೆಸೇಜ್ ಮಾಡಿ ಯಾವಾಗ ನಮ್ಮ ಎಂಪ್ಲಾಯ್ಸ್ ನೋಡ್ತಾರೋ ಅದು ಖಂಡಿತವಾಗಿ ನಿಮಗೆ ತಲುಪಿಸ್ ಬಿಡುತ್ತಾರೆ ಅಡ್ಮಿನ್ರಿ ಮಾಡಬೇಕಾ ಸರ್ ಹೌದು ಅಡ್ಮಿನ್ ಅಲ್ಲಿ ಯಾರು ಥ್ಯಾಂಕ್ಸ್ ರೈಟ್ ರೈಟ್ ಸೊ ಮೇಡಮ್ ಈಗ ಪ್ರಶ್ನೆ ಅನ್ನಪೂರ್ಣ ಅವರು ಮಾತಾಡ್ಬೇಕು ಮಾತಾಡಿ ನಮಸ್ತೆ ಸರ್ ಮಾತಾಡಿ ಅದು ಮೆಡಿಟೇಷನ್ ಮಾಡುವ ಕೈ ಲಾಕ್ ಮಾಡ್ಕೊಂಡ್ರೆ ಯೂನಿವರ್ಸ್ ಕನೆಕ್ಟ್ ಆಗ್ತೀವ ನಾವು ಮೆಡಿಟೇಷನ್ ಅಲ್ಲಿ ಕೈ ಲಾಕ್ ಮಾಡ್ಕೊಳ್ತಕ್ಕಂತ ಉದ್ದೇಶ ಏನು ಅಂತಂದ್ರೆ ನಮ್ಗೆ ಎನರ್ಜಿ ಸರ್ಕಲ್ ಕ್ರಿಯೇಟ್ ಆಗ್ಬೇಕು ಅಂತ ಮ್ಯಾಮ್ ಸೊ ನಾವ್ ಎಷ್ಟೋ ಎನರ್ಜಿನ ಪಡ್ಕೊಳ್ತಾ ಇರ್ತೀವಿ ವಿಶ್ವದಿಂದ ಆ ಮೆಡಿಟೇಷನ್ ಧ್ಯಾನ ಸ್ಥಿತಿಯಲ್ಲಿ ಕುತ್ಕೊಂಡು ಕೈನ ನಾವು ಲಾಕ್ ಮಾಡಿಲ್ಲ ಅಂತಂದ್ರೆ ನಮ್ಮ ಈ ಟಿಪ್ಸ್ ಕೈ ಬೆರಳು ಟಿಪ್ಸ್ ಇಂದ ಎನರ್ಜಿ ಹಾಗೆ ನಮ್ಮ ದೇಹದಿಂದ ಹೊರಗಡೆ ಹೊಟ್ಟೋಗ್ಬಿಡತ್ತೆ ಸೊ ಅದು ಹೋಗ್ಬಾರ್ದು ನಮ್ಮಲ್ಲೇ ನಿಕ್ಷಿಪ್ತವಾಗಬೇಕು ಅನ್ನೋ ಕಾರಣಕ್ಕೆ ಕೈನ ಲಾಕ್ ಮಾಡ್ಕೊಂಡು ಕುತ್ಕೊಳ್ತಕ್ಕಂತೆ ಅದೊಂದು ಎನರ್ಜಿ ಸರ್ಕಲ್ ನ ಕ್ರಿಯೇಟ್ ಮಾಡುತ್ತೆ ಕಷ್ಟ ಆಗುತ್ತೆ ಅಂತ ಸಂದರ್ಭದಲ್ಲಿ ಚೇರಲ್ಲಿ ಕುತ್ಕೊಳ್ಳಿ ನೀವು ಚೇರ್ ಅಲ್ಲಿ ಕುತ್ಕೊಂಡು ಪಾದ ಇರುತ್ತಲ್ಲ ಒಂದ್ ಪಾದಕ್ಕೂ ಇನ್ನೊಂದ್ ಪಾದಕ್ಕೂ ಹೀಗೆ ಒಂದ್ ಪಾದದ ಮೇಲೆ ಇನ್ನೊಂದ್ ಪಾದ ಹೀಗೆ ಲಾಕ್ ಮಾಡ್ಕೊಂಡು ಕುತ್ಕೊಳ್ಳಿ ಕ್ರಾಸ್ ಮಾಡಿ ಕುತ್ಕೋಬೇಕು ಹೌದು ಸರಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಇಲ್ಲಿ ಹುಬ್ಳಿಯಲ್ಲಿ ಎಲ್ಲಿದೆ ಮೇಡಂ ಮೇಡಮ್ ಅದೇ ನಾನು ಹುಬ್ಳಿಯಲ್ಲಿ ಇರೋದು ಆ ಸರ್ ಅವರು ಗ್ರೂಪ್ ಅಲ್ಲಿ ಆ ಇನ್ಫಾರ್ಮೇಶನ್ ಪೋಸ್ಟ್ ಮಾಡ್ತಾರೆ ಅಡ್ಮಿನ್ ನಂಬರ್ ಅಂತ ಹೇಳಿ ಇರುತ್ತೆ ಅಲ್ವಾ ಆ ಅಡ್ಮಿನ್ ನಂಬರ್ ಗೆ ಮೆಸೇಜ್ ಮಾಡಿ ಮ್ಯಾಮ್ ಎಲ್ಲಿದೆ ಏನು ಅದು ಲೊಕೇಶನ್ ಶೇರ್ ಮಾಡ್ತೀವಿ ಓಕೆ ಮೇಡಮ್

ಧಾರವಾಡ ನಲ್ಲಿ ಇನ್ನೂ ಆಗಿಲ್ಲ ಸರ್ ಮಾಡೋರು ಇದ್ದಾರೆ ಮಾತ್ರ ಮಂಜುನಾಥ್ ನಗರ ಸಬ್ ಜೈಲ್ನಲ್ಲಿ ಗುಡ್ಡದ ಮೇಲೆ ಇದೆ ಸರ್ ಅಡ್ರಸ್ ಅಡ್ರಸ್ ನಿಮ್ಮ ಹತ್ರ ಶೇಖರಣೆ ಆಗಿದ್ರೆ ಕಲಿಸಿ ಅಷ್ಟು ಸರಿಯಾಗಿ ಅಂದ್ರೆ ಬರೀ ಇಷ್ಟ ಕೇಳಿದ್ ಹೇಳಿದ್ರಿ ಮಂಜುನಾಥ್ ನಗರ ಸಬ್ ಜೈಲ್ ಹತ್ರ ಇದೆ ಅಂತ ಹೇಳಿದ್ರಿ ಅಂದ್ರ ಅವ್ರ ಬರೀ ಉಳಿಕ ಯಾರು ಇರಂಗ ಕೆಲವರು ಅಷ್ಟೇ ಇರ್ತಾರಂತೆ ಸಂಡೇ ಮಾತ್ರ ವಿಶೇಷವಾಗಿ ಎಲ್ಲರೂ ಇರ್ತಾರಂತೆ ಮೃತ್ಯುಂಜಯ ಮೃತ್ಯುಂಜಯ ಮಾತಾಡಿ ಹಾ ಸರ್ ನಮಸ್ಕಾರ ಇಲ್ಲ ಅದು ಮೇಡಂ ಅವ್ರು ಹ್ಯಾಂಡ್ ಸೇರ್ಸ್ಕೊ ಸೇರ್ಸ್ಕೋಬೇಕಂತ ಕೇಳ್ತೀರಲ್ಲ ನಾನು ಅಲ್ಲಿ ಯಾವ ಯಾವತರ ಅದನ್ನ ಕೈಯ್ರು ಸ್ವಲ್ಪ ಬೆರ ಲಾಕ್ ಮಾಡ್ಕೋಬೇಕಂತ ಸ್ವಲ್ಪ ಸರ್ ಎರಡು ಕೈ ಇರುತ್ತಲ್ಲ ಬೆರಳು ಇಲ್ಲಿ ಹಿಂಗೆ ಒಂದ್ರಲ್ಲಿ ಒಂದ್ ಜೋಡಿಸ್ಕೊಳ್ತಕ್ಕಂಥದಷ್ಟೇ ಸರಿ

ಅದ್ ಧ್ಯಾನನ ಇಲ್ಲ ನಿದ್ದೆ ಮಾಡಿದ್ವಾ ಅಂತ ಕನ್ಫ್ಯೂಸ್ ಆಯ್ತಾ ಅದಕ್ಕೋಸ್ಕರ ಅದಕ್ಕೆ ನೀವ್ ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ನೀವೇ ಪ್ರಶ್ನೆ ಹಾಕೊಂಡಾಗ ನೀವ್ ಧ್ಯಾನ ಮಾಡ್ತಾ ಇದ್ದೀರಾ ಅಥವಾ ನಿದ್ದೆ ಮಾಡ್ತಾ ಇದ್ದೀರಾ ಅನ್ನೋ ಸಮಾಧಾನ ನಿಮ್ಮ ಅಂತರಂಗದಿಂದ ಬರುತ್ತೆ ಮ್ಯಾಮ್ ಮತ್ತೆ ಮುಖ್ಯವಾಗಿ ಇನ್ನೊಂದು ವಿಚಾರ ಏನು ಅಂತಂದ್ರೆ ಧ್ಯಾನ ಮಾಡೋದನ್ನ ಶುರು ಮಾಡಿದಾಗ ನಮ್ಗೆ ನಿದ್ದೆ ಮಾಡ್ತಾ ಏನು ಯೋಚನೆ ಮಾಡೋದ್ ಬೇಡ ನಿದ್ದೆ ಬರೋಕೆ ಬಿಡಿ ಆಮೇಲೆ ಪುನಃ ಎಚ್ಚರಿಕೆ ಆಗುತ್ತೆ ಹಾಗೆ ಮತ್ತೆ ಧ್ಯಾನವನ್ನ ಕಂಟಿನ್ಯೂ ಮಾಡಿ ಧ್ಯಾನ ಹೇಗೆ ಅಂತಂದ್ರೆ ಮೊದಲು ನಮ್ಮ ಶರೀರ ಓದ್ಲಿ ಆಗಿರ್ತಕ್ಕಂಥ ಅಸ್ತವ್ಯಸ್ತಗಳನ್ನ ನಿವಾರಣೆ ಮಾಡ್ತಾ ಬರತ್ತೆ ಧ್ಯಾನ ಮಾಡಕ್ಕ ಕೂತಾಗ ನಿದ್ದೆ ಯಾಕೆ ಬರುತ್ತೆ ಅನ್ನೋ ಒಂದ್ ಪ್ರಶ್ನೆ ಕೇಳ್ದಾಗ ನಾವು ನಮ್ಮ ಶರೀರಕ್ಕೆ ವಿಶ್ರಾಂತಿಯನ್ನ ನೀಡಿರಲ್ಲ ಬಹಳಷ್ಟು ಅಹ್ ಒತ್ತಡ ಕೆಲ್ಸ ಮತ್ತೊಂದು ಇನ್ನೊಂದೆಲ್ಲ ನೀಡಿರ್ತೀವಿ ಶರೀರಕ್ಕೆ ವಿಶ್ರಾಂತಿನೇ ಇರಲ್ಲ ಸೊ ಧ್ಯಾನ ಮಾಡಕ್ ಪ್ರಾರಂಭ ಮಾಡ್ದಾಗ ಆ ಶರೀರಕ್ಕೆ ವಿಶ್ರಾಂತಿಯನ್ನ ನೀಡ್ತಾ ಬರುತ್ತೆ ಪ್ರತಿಯೊಂದು ಕೂಡ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ ರಿಲ್ಯಾಕ್ಸ್ ಆಗಿ ಎಲ್ಲಾ ನಮ್ಮ ಶರೀರ ಕಂಫರ್ಟಬಲ್ ಆಗಿದೆ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಗೆ ನೆಕ್ಸ್ಟ್ ಸ್ಥಿತಿಗೆ ತಗೊಂಡು ಹೋಗುತ್ತೆ ನಮ್ಮನ್ನ ಸೊ ಅದಕ್ಕೆ ಫಸ್ಟ್ ಆಕಳಿಗೆ ಬರ್ತಕ್ಕಂಥದಾಗಿರ್ಬಹುದು ಅಥವಾ ಆ ನಿದ್ದೆ ಬಂದಂಗ ಆಗ್ತಕ್ಕಂಥದ್ದು ಆಗಿರ್ಬಹುದು ಅಥವಾ ಮೈ ಕೆರೆತ ನವೆ ಆದಂಗ ಆಗ್ತಕ್ಕಂಥದ್ದು ಅಥವಾ ಮೈ ಕೈ ನೋವು ಕಾಲ್ ನೋವು ಕೈ ನೋವು ಬರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಹೇಗೆ ಅಂತಂದ್ರೆ ನಮ್ಮಲ್ಲಿ ನಮ್ಮಲ್ಲಿ ಅಡ್ಕೊಂಡಿರ್ತಕ್ಕಂಥ ಇದೆಲ್ಲವೂ ಕೂಡ ಹೊರತೆಗೆದು ನಿರ್ಮೂಲನೆ ಮಾಡಿ ನಮ್ಮನ್ನ ಅಹ್ ಶರೀರ ಪರವಾಗಿ ಮತ್ತು ಮಾನಸಿಕ ಪರವಾಗಿ ಮತ್ತು ಅಹ್ ಭಾವನಾ ಪರವಾಗಿ ಅತ್ಯುತ್ತಮವಾದ ಸ್ಥಿತಿಗೆ ತಗೊಂಡ್ ಹೋಗಿ ಅನುಸಂಧಾನ ಮಾಡ್ತಾ ನಮ್ಮೊಳಗಡೆ ನಮ್ಗೆ ಧ್ಯಾನ ಅವಕಾಶ ಮಾಡಿಕೊಡುತ್ತೆ ಬಹಳ ಉತ್ತಮವಾದ ಪ್ರಶ್ನೆಗಳು ಮತ್ತೆ ಉತ್ತರಗಳು ಶಕ್ತಿ ಇವತ್ತು ಸ್ನೇಹಿತರೆ ಈಗ ಸಮಯ ಆಗಿದೆ ಸೊ ಮುಕ್ತಾಯ ಮಾಡಕ್ಕೆ ಪ್ರಯತ್ನ ಮಾಡೋಣ ಸೊ ಮೇಡಮ್ ಸೊ ತುಂಬಾ ಧನ್ಯವಾದಗಳು ತಮಗೆ ಸೊ ಅದ್ಭುತವಾದ ಜ್ಞಾನ ಮತ್ತೆ ಪ್ರಶ್ನೋತ್ತರ ಸಮಯ ನಡೆಸಿಕೊಟ್ಟಿದ್ದಕ್ಕೂ ಸೊ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಸ್ನೇಹಿತರೆ ತಾವೆಲ್ಲಾರ್ಗು ಸೊ ತುಂಬಾ ಅಭಿನಂದನೆಗಳು ಮತ್ತೆ ಧನ್ಯವಾದಗಳು ಈ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಸೊ ಮತ್ತೆ ಈ ಕಾರ್ಯಕ್ರಮ ಆಯೋಜಿಸಿರೋದು ಮಹಾತಾರ್ ಫೌಂಡೇಶನ್ ಇಂದ ಬ್ಯಾಂಗ್ಳೂರು ಬ್ಯಾಂಗ್ಳೂರಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಇದೆ ನಮ್ಮ ಕೇಂದ್ರ ಸೊ ಖಂಡಿತವಾಗಿ ಮುಂದಿನ ದಿವಸದಲ್ಲಿ ಹೆಚ್ಚು ಮಾಹಿತಿ ತಮ್ಗೆ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಸೊ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ಕಾರಗಳು ಶುಭರಾತ್ರಿ ಮಾಸ್ಟರ್ಸ್